ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತೀಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಶುಕ್ರವಾರ ಆಪದ್ಧರ್ಮ ಪರ್ವದಲ್ಲಿ ನಾವಿದ್ವಿ. ಆರಂಭದಿಂದ 132ನೇ ಅಧ್ಯಾಯ. ಭೀಷ್ಮಾಚಾರ್ಯರ ಉಪದೇಶದಲ್ಲಿ ಅವನಿಗೆ ಅಪನಂಬಿಕೆ ಬಂದ ಹಾಗಾಯಿತು. ಯಾಕೆಂದ್ರೆ ಅವನು ಬೆಳೆದ ಪರಿಸರದಲ್ಲಿ ಆ ಎಕ್ಸ್ಟ್ರೀಮ್ ಅನ್ನ ಯೋಚನೆ ಮಾಡಲಿಕ್ಕೆ ಗೊತ್ತಿಲ್ಲ. ಮುಂದೆಯೂ ಒಂದು ಕಡೆ ಬರುತ್ತೆ, ತಾಪಸಾಶ್ರಮ ಜಾತಾಯೇ ತತ್ರೈವ ನಿಧನಂ ಗತಾಃ ತೇಷಾಂ ಅಲ್ಪತರೋ ಧರ್ಮ ಕಾಮಾನ್ ಅನುಪಭುಂಜತಾಂ ಅಂತ. ಯಾರು ಹುಟ್ಟುತ್ತಲೇ ತಪಸ್ವಿಗಳ ಆಶ್ರಮದಲ್ಲಿ ಇರ್ತಾರೆ ಅವರಿಗೆ ಹೆಚ್ಚು ಪುಣ್ಯ ಇಲ್ಲ. ಯಾಕೆ ಅಂದ್ರೆ ಅವರಿಗೆ ಆ ರಿವರ್ಸ್ ಫೋರ್ಸಿನ ಪರಿಚಯವೇ ಇರೋದಿಲ್ಲ, ಗೊತ್ತೇ ಇಲ್ಲ ಅವರಿಗೆ. ರಿವರ್ಸ್ ಫೋರ್ಸಿನ ಪರಿಚಯ ಇದ್ದು ಆಮೇಲೆ ಅವರು ಈಚೆ ಬಂತು ಅಂದ್ರೆ ದೊಡ್ಡ ಸಾಧನೆ ಅಲ್ವಾ? ಐದು ವರ್ಷದ ಮಗುವನ್ನ ನೀವು ಅತ್ಯಂತ ಸುಂದರಿಯಾದ ಯುವತಿಯ ಹತ್ತಿರ ಬಿಡ್ರಿ ಹೋಗಿ ಅಂತ, ಓ ಹೋಗಲ್ಲ ಅನ್ನತ್ತೆ. ಓ ಪರಮಹಂಸ ಪರಿವರಾಜಕ ನಮಸ್ಕಾರ ಮಾಡಿಬಿಡ್ಲಿಕ್ಕಾಗತ್ತ? ಯಾಕೆಂದ್ರೆ ಅದನ್ನು ಅನುಭವಿಸುವ ಶಕ್ತಿಯೇ ಇಲ್ಲ. ಅದರಿಂದಾಗಿ ಅವನಿಗೆ ಪುಣ್ಯ ಕಡಿಮೆ. ಇದು ಮಹಾಭಾರತದ ನೋಟ. ಅದರಿಂದಾಗಿ ಆ ಸಮಯ ಬಂದಾಗ ವಿರಕ್ತಿಯಿಂದ ಇರೋದಿದೆಯಲ್ಲ ಅದು. ಹಾಗೆ ಆಪದ್ಧರ್ಮದಲ್ಲಿ ನಾನು ಈ ಎಕ್ಸ್ಟ್ರೀಮ್ ಅನ್ನ ಹೇಳಿದೆ, ಅದನ್ನ ನೀವು ಮೊದಲೇ ಯೋಚನೆ ಮಾಡಿ ಇರಬೇಕು. ನೀವು ಅದನ್ನ ಮೊದಲೇ ಯೋಚನೆ ಮಾಡಿ ಇರಬೇಕು. ಮೊದಲೇ ಯೋಚನೆ ಮಾಡಿದಾಗ ಅದರ ಎಕ್ಸ್ಟ್ರೀಮ್ ಅನ್ನ ನಾವು ಚಿಂತಿಸಿ ಆಮೇಲೆ ಅದರ ಬಗೆಗೆ ಈಗಲೇ ತೀರ್ಮಾನ ತೆಗೆದುಕೊಂಡು ಆಗಲೂ ಉಳಿಯುವಂಥದ್ದು ಯಾವುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುತ್ತೇವೆ. ಈ ಯಾವ ಪರಿಸರವೂ ಇಲ್ಲ, ಈ ಪ್ರೆಸೆಂಟೆನ್ಸ್ ಅನ್ನು ಮಾತ್ರ ಯೋಚನೆ ಮಾಡುತ್ತೇವೆ ಧರ್ಮದಲ್ಲಿ ಅಂತ ಹೇಳಿದ್ರೆ ಆ ಧಾರ್ಮಿಕ ಚಿಂತನೆ ಅಪೂರ್ಣ. ಧರ್ಮ ಯಾವುದು? ನಮ್ಮ ಪರಿಸರದಲ್ಲಿ ಬಂದದ್ದು ಧರ್ಮ ಅಷ್ಟೇ. ಧರ್ಮ ಯಾವುದು? ನಮ್ಮ ಪರಿಸರದಲ್ಲಿ ಏನಿದೆ, ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಏನಿದೆ ಅದು ಧರ್ಮ. ಹೌದಾ? ಒಪ್ಪಬಹುದಾ ಇದನ್ನ? ಅಪೂರ್ಣತೆ ಇರೋದು ಅಲ್ಲಿ. ಅದರಿಂದಾಗಿ ಹಿಂದೆ, ಈಗ, ಮುಂದೆ ಯಾವುದು ನಿತ್ಯವೂ ಪ್ರಸ್ತುತವಾಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಅದನ್ನ ನಮಗೆ ಮಹಾಭಾರತ ಕಲಿಸುತ್ತೆ. ಅದಕ್ಕೆ ಅವರು ಬೈದದ್ದು ಧರ್ಮರಾಜನನ್ನ, ನೀನು ಪರಿಸರದ ಶಿಶುವಾಗಿ ನನ್ನನ್ನ ಹೇಳ್ತಾ ಇದ್ದಿ, ಹಾಗೆ ಮಾಡಬೇಡ ಅಂತ. ಇಲ್ಲಿ ತನಕ ಆಗಿತ್ತು. ಅಲ್ಲಿಂದ ಈಗ ಮುಂದೆ ಶಾಸ್ತ್ರಂ ಪ್ರಾಜ್ಞಸ್ಯ ವದತಃ ಸಮೂಹೇ ಯಾಚ ದರ್ಶನಂ. ಒಬ್ಬ ಪ್ರಾಜ್ಞೆ ಇರ್ತಾನೆ, ಶಾಸ್ತ್ರದ ಸಂಗತಿಯನ್ನ ಹೇಳ್ತಾನೆ. ಸಮೂಹೇ ಯಾತಿ ಅದರ್ಶನಂ, ಜನರ ಸಮೂಹದಲ್ಲಿ ಅದು ಕಾಣೋದೇ ಇಲ್ಲ. ಯಾಕೆಂದ್ರೆ ಬಹಳ ಜನರಿಗೆ ಆಳವಾದ ನೋಟ ಇಷ್ಟ ಆಗುವಲ್ಲ.
ಅವರಿಗೆ ಪ್ರಚಲಿತವಾದದ್ದು ಬೇಕು, ಬೇರೆ ಬೇಡ. ಆಗಮಾಗತ ಯಾ ಬುದ್ಧ್ಯಾ ವಚನೇನ ಪ್ರಶಸ್ಯತೆ ಅಜ್ಞಾನಾತ್ ಜ್ಞಾನ ಹೇತುತ್ವಾತ್ ವಚನಂ ಸಾಧು ಮನ್ಯತೆ. ಆಗಮಾಗತ ಯಾ ಬುದ್ಧ್ಯಾ, ವೇದವನ್ನ ಕುರಿತು ತೊಡಗಿದ ಬುದ್ಧಿ, ಅದಕ್ಕೆ ವೇದವನ್ನು ನೀವು ಚಿಂತನೆ ಮಾಡ್ತಾ ಇದ್ದಾಗ ನಿಮ್ಮ ಮಾತು ಬೇರೆಯಾಗುತ್ತೆ, ಧರ್ಮವನ್ನು ಬೇರೆಯಾಗಿ ಚಿಂತನೆ ಮಾಡುತ್ತೆ, ಪ್ರಚಲಿತವಾದ ಜನಪ್ರಿಯವಾದ ರೀತಿಯಿಂದ ದೂರ ಹೋಗುತ್ತೆ ಅದು. ಯಾಕೆಂದ್ರೆ ವೇದ ಇರೋದೇ ಹಾಗೆ. ಅಜ್ಞಾನಾತ್ ಜ್ಞಾನ ಹೇತುತ್ವಾತ್ ವಚನಂ ಸಾಧು ಮನ್ಯತೆ. ಆದರೆ ಜನ ಏನ್ ಮಾಡ್ತಾರೆ, ಅಜ್ಞಾನ ಇರೋದ್ರಿಂದ ಒಳ್ಳೆ ಮಾತು ಯಾವುದು ಅಂತ ಗ್ರಹಿಸ್ಲಿಕ್ಕೆ ಆಗಲ್ಲ. ಒಳ್ಳೆ ಮಾತನ್ನ ಗ್ರಹಿಸುವಷ್ಟು ಜ್ಞಾನ ಇರಲ್ಲ. ಅದರಿಂದ ನಾನು ಆಪದ್ಧರ್ಮದ ಬಗ್ಗೆ ಹೇಳಿದ್ದನ್ನ ನೀನು ಗ್ರಹಿಸದೇ ಇರೋದು ಆ ಹಿನ್ನೆಲೆಯಲ್ಲಿ ಅಂತಾರೆ. ಅನುಪಾಗತಮೇ ವೇದಂ ನೇದಂ ಶಾಸ್ತ್ರಮನರ್ಥಕಂ ದೈತೇಯಾನುಶನಾಪ್ರಾಹ ಸಂಶಯಚ್ಛೇದನೆ ಪುರಾ. ಅನುಪಾಗತಮೇ ವೇದಂ ನೇದಂ ಶಾಸ್ತ್ರಮನರ್ಥಕಂ. ಅಲ್ಲ, ಈ ಪರಿಸರ ಬಂದಿಲ್ಲ, ಬಂದಾಗ ನೋಡ್ಕೊಳ್ಳೋಣ, ಹಾಗಿರಬಾರದು. ನೀವು ಮೊದಲೇ ಅದಕ್ಕೆ ತಯಾರಾಗಿ ಇರಬೇಕು. ಅನುಪಾಗತಮೇವ ಇದಂ, ಇನ್ನು ಬಂದಿಲ್ಲ, ಮುಂದೆ ಯಾವತ್ತೋ ಬರುತ್ತಲ್ವಾ. ನೀವು ಹೇಳುವ ಆಪದ್ಧರ್ಮ ಯಾವಾಗ ಬರುತ್ತೋ ಏನೋ, ಆಗ ನಾವಿರ್ತೀವಿ ಅಂತೇನು ಗ್ಯಾರಂಟಿ? ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಮೊಮ್ಮಕ್ಕಳ ಮೊಮ್ಮಕ್ಕಳು ಇರಬಹುದು, ಈಗಲೇ ನಾವ್ಯಾಕ್ರಿ ತಲೆ ಕೆಡಿಸ್ಕೊಳ್ಬೇಕು ಅಂತ ನೀನು ಹೇಳಬಹುದು. ಆದರೆ ಈ ಶಾಸ್ತ್ರ ವ್ಯರ್ಥವಲ್ಲ, ನೀನು ಚಿಂತನೆ ಮಾಡಿದ್ರೆ ತಾನೇ ಮುಂದಿನ ಪೀಳಿಗೆಗೆ ಹೋಗುವುದು. ಈಗ ಆ ತರಹದ ಪರಿಸರ ಇಲ್ಲ, ನಾವ್ಯಾಕೆ ಯೋಚನೆ ಮಾಡಬೇಕು? ಇದು ನಿಜವಾಗಿಯೂ ಚಾರ್ವಾಕರ ಸಿದ್ಧಾಂತ. ವೇದಾಂತಿಗಳು ಚಾರ್ವಾಕರ ಕೂಸಾಗೋದು ಅಂದ್ರೆ ಹೀಗೆ. ಚಾರ್ವಾಕರಲ್ಲಿ ಎರಡು ತರಹದವರು ಇದ್ದಾರೆ, ಒಂದು ನಿಹಿಲಿಸ್ಟ್, ಇನ್ನೊಬ್ಬ ಅಗ್ನೋಸ್ಟಿಕ್. ನಿಹಿಲಿಸ್ಟ್ ಅಂತಂದ್ರೆ ಈಶ್ವರ ಇಲ್ಲ ಅಂತ ಪ್ರತಿಪಾದನೆ ಮಾಡ್ತಾನಷ್ಟೆ, ಹೀಸ್ ನಿಹಿಲಿಸ್ಟ್. ಇನ್ನೊಬ್ಬ ಅಗ್ನೋಸ್ಟಿಕ್, ನನಗೆ ಬೇಡ ರೀ ಅದು ಅಂತಾನೆ, ನನಗೆ ಬೇಡ. ಏನೇನೋ ಇರಬಹುದು ಜಗತ್ತಿನಲ್ಲಿ, ನಾನು ನಿನ್ನೆಯವನಲ್ಲ, ನಾಳೆಯವನಲ್ಲ, ಇಂದಿನವನು, ನನಗೆ ಇವತ್ತಿಗೇನು ಬೇಕೋ ಅದನ್ನ ನಾನು ಚಿಂತನೆ ಮಾಡ್ತೇನಷ್ಟೇ. ಹೀಗೊಂದು ವಾದ ಇದೆ, ಏನು ಹೇಳೋದು ಅವರಿಗೆ? ನಾಳೆದ್ರ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಆಗತ್ತಾ? ಅನುಪಾಗತ ಮೇವ ಇದಂ, ಈ ಇದೇ ತರ್ಕ ಇವಾಗ ವೇದ ಓದುವವರಿಗೂ ಈಗ ಶಾಸ್ತ್ರ ಓದುವವರಿಗೂ ಬಂದರೆ ಏನ್ ಮಾಡೋಣ ನೋಡಿ. ಈಗ ಎಲ್ಲ ಯಾರು ಬೆಲೆ ಕೊಡ್ತಾರೆ ಯಾವುದಕ್ಕೆ? ಅದನ್ನು ನಾನು ಓದ್ತೇನೆ. ಈಗ ಯಾವುದಕ್ಕೆ ಬೆಲೆ ಕೊಡ್ತಾರೆ? ಭಾಗವತಕ್ಕೆ ಜನ ಬೆಲೆ ಕೊಡ್ತಾರೆ, ಭಾಗವತ ಓದ್ತಾ ಇದ್ದೀನಿ ಅಷ್ಟೇ, ಇನ್ಯಾವುದು ಅನವಶ್ಯಕ ಅಂತ ಹೇಳುದು ಏನ್ ಮಾಡುವುದು? ಆ ವೇದಾಂತಿಗಳಲ್ಲಿ ಚಾರ್ವಾಕತ್ವ ಪ್ರವೇಶ ಆಗಿಬಿಟ್ಟಿರುತ್ತೆ. ಹಾಗಲ್ಲ, ಅನುಪಾಗತಮೇವ ಇದಂ ನೇದಂ ಶಾಸ್ತ್ರಮನರ್ಥಕಂ. ಮುಂದೆ ಯಾವತ್ತೋ ಒಂದು ದಿವಸ ಬಹಳ ಕಷ್ಟಗಳು ಒದಗಬಹುದು ನಮ್ಮ ಪೀಳಿಗೆಗೆ, ಅಥವಾ ನಮ್ಮ ಪೀಳಿಗೆಗೆ ನಮ್ಮ ಬದುಕಿನ ಪರಿಧಿಯ ಒಳಗಡೆ ಈ ಕಷ್ಟ ಬರದಿರಬಹುದು. ಆದರೆ ಮುಂದೆ ಯಾವತ್ತೋ ಬಂದಾಗ ಅವರು ಏನನ್ನ ತೆಗೆದುಕೊಳ್ಬೇಕು, ಮುಂದಿನ ಪೀಳಿಗೆ ಏನನ್ನ ಭರವಸೆಯಾಗಿ ಇಟ್ಟುಕೊಳ್ಬೇಕು, ಅದರ ಬಗ್ಗೆ ಯೋಚನೆ ಮಾಡಬೇಕು. ನೀನು ಅದನ್ನು ಯೋಚನೆ ಮಾಡ್ತಾ ಇಲ್ಲ ಅಂತ ಬೈತಾ ಇದ್ದಾರೆ ಧರ್ಮರಾಜನನ್ನ. ದೈತೇಯಾನುಶನಾಪ್ರಾಹ ಸಂಶಯಚ್ಛೇದನೆ ಪುರಾ. ಅದರಿಂದ ಮುಂದೆ ಯಾವತ್ತೋ ಒಂದು ದಿವಸ ಬರಬಹುದಾದ ಪರಿಸ್ಥಿತಿಯನ್ನ ಈಗಿಂದ ಯಾಕೆ ಯೋಚನೆ ಮಾಡಬೇಕು ಅಂತ ಅಂದ್ಕೋಬೇಡ. ನೋಡು, ಇದೇ ವಿಚಾರವನ್ನ ಶುಕ್ರಾಚಾರ್ಯರು ಹೇಳಿದ್ದಾರೆ. ಇಲ್ಲಿ ತನಕ ಹೇಳಿದ್ದು ಬೃಹಸ್ಪತಿಯ ಮತ. ಬೃಹಸ್ಪತ್ಯಾಚಾರ್ಯರು ಹೀಗೆ ಹೇಳ್ತಾರೆ, ಶುಕ್ರಾಚಾರ್ಯರು ಇದನ್ನ ಹೇಳಿದ್ದಾರೆ.
ಜ್ಞಾನಮೌಯಪದೇಶ್ಯಂಹಿ ಯಥಾ ನಾಸ್ತಿ ತಥೈವ ತತ್ ತೇನ ಸಂಚಿನ್ನ ಮೂಲೇನ ಕಸ್ತೋಷಯಿತುಮಿಚ್ಛತಿ. ಜ್ಞಾನಂ ಅವ್ಯಪದೇಶ್ಯಂ, ವ್ಯಪದೇಶ್ಯ ಅಂತಂದ್ರೆ ನಿತ್ಯ, ನಿತ್ಯವಾದ ಸಂಗತಿ ಏನಿದೆ ಅದು ಜ್ಞಾನ ಅನ್ನೋದೇನಿದೆ ನಿತ್ಯವಾದದ್ದನ್ನ ಒಳಗೊಂಡು ಇರುತ್ತೆ. ಕೆಲವೊಮ್ಮೆ ಅವ್ಯಪದೇಶಂ, ಜ್ಞಾನ ಅಂದ್ರೇನು ಹೇಳಿ ಬರಲ್ಲ, ಎರಡೂ ಅರ್ಥ ಇದೆ. ವ್ಯಪದೇಶ ಅಂತಂದ್ರೆ ಹೆಸರು, ಜ್ಞಾನಂ ಅವ್ಯಪದೇಶಂ ಅದು ಸಾಫ್ಟ್ ಅಬ್ಸ್ಟ್ರಾಕ್ಟ್. ಜ್ಞಾನ ಅಂದ್ರೇನು, ಏನು ಹೇಳಿ ನೋಡುವ, ಜ್ಞಾನ ಅಂದ್ರೇನು ಹೇಳಲಿಕ್ಕಾಗಲ್ಲ, ನಮ್ಮ ಅನುಭವಕ್ಕೆ ಬರುತ್ತಷ್ಟೇ. ನಾನಿದನ್ನು ತಿಳ್ಕೊಂಡೆ ಈ ರೀತಿ. ಶಾಸ್ತ್ರಜ್ಞಾನ ಅಂದ್ರೆ ಏನು, ಯಾವುದೋ ಒಂದು ಗ್ರಂಥ ಆ ಗ್ರಂಥವನ್ನ ಹೇಳೋದು ಅನ್ನೋದಾ? ಅಷ್ಟು ಸರಳ ಇಲ್ಲ. ಜ್ಞಾನಂ ಅವ್ಯಪದೇಶ್ಯಂ ಯಥಾ ನಾಸ್ತಿ ತಥೈವ ತತ್, ಹೀಗೇ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಜ್ಞಾನದ ಸೂಕ್ಷ್ಮ ಪ್ರಭೇದಗಳು ಹೊರಗಡೆಯ ಆವರಣದಿಂದ ಭಿನ್ನವಾಗಿ ಇರುತ್ತೆ. ಋಷಿಗಳ ಹತ್ತಿರ ಹೋದರೆ ನೀವು, ಅವರು ಹೇಳುವ ಬಗೆಯೇ ಬೇರೆ. ಉಪನಿಷತ್ತುಗಳನ್ನು ನೋಡಿ, ವೇದವನ್ನು ನೋಡಿ, ಜ್ಞಾನ ಅನ್ನೋದೆಷ್ಟು ಸೂಕ್ಷ್ಮ ಅಂತ. ಅವರು ಹೇಳೋದು ನಮಗೆ ಪರಿಚಿತವೇ ಆಗಿರಲ್ಲ, ಆ ಶಬ್ದವೇ ನಮಗೆ ಪರಿಚಿತ ಅಲ್ಲ. ಲಂಬುಕ ಅಂತಾರೆ, ಲಿಂದು ಅಂತಾರೆ, ಏನಂತ ಹೇಳೋದು ಅದನ್ನ? ಅದರಿಂದ ಜ್ಞಾನ ಅನ್ನೋದು ಯಾವತ್ತು ಅಬ್ಸ್ಟ್ರಾಕ್ಟ್. ಜ್ಞಾನಂ ಅವ್ಯಪದೇಶ್ಯಂ ಹಿ ಯಥಾ ನಾಸ್ತಿ ತಥೈವ ತತ್, ಹೀಗಿಲ್ಲ ಅಂತಾನು ಹೇಳಿ ಬರಲ್ಲ, ಹೀಗಿದೆ ಅಂತಾನು ಹೇಳಿ ಬರಲ್ಲ. ದೇವರನ್ನ ಮುಂದೆ ಇಟ್ಟುಕೊಂಡು, ನಿತ್ಯವಾದದ್ದನ್ನ ಮುಂದೆ ಇಟ್ಟುಕೊಂಡು ಹೋಗಬೇಕೇ ವಿನಃ ಇಷ್ಟು ಶಾಸ್ತ್ರ ಅಂತ ಹೇಳಲಿಕ್ಕಾಗಲ್ಲ, ಅಥವಾ ಶಾಸ್ತ್ರದ ಜ್ಞಾನ ಈ ಸ್ವರೂಪದ್ದು ಅಂತ ಹೇಳಲಿಕ್ಕಾಗಲ್ಲ. ಈ ಪದಗಳನ್ನು ತಿಳಿದುಕೊಂಡ್ರೆ ಶಾಸ್ತ್ರ ಗೊತ್ತಾಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದೆಲ್ಲ ಒಂದು ಕಾಲದ ಜನರ ಮಟ್ಟದಲ್ಲಿ ಇರುತ್ತೆ. ಜ್ಞಾನಿ ಆಗಬೇಕು ಅಂದ್ರೆ ಇದನ್ನೆಲ್ಲ ಮೀರಬೇಕು. ಪಂಡಿತ ಅಂತ ಹೇಳಿದ್ರೆ ಒಂದರ್ಥದಲ್ಲಿ ಗ್ರಂಥವನ್ನು ಧಾರಣೆ ಮಾಡಿದವ ಅಷ್ಟೇ. ಜ್ಞಾನಿ ಅಂದ್ರೆ ಪಾಂಡಿತ್ಯಕ್ಕಿಂತ ದೊಡ್ಡದು. ಪಂಡಿತ ಅಂದ್ರೂ ವಸ್ತುತಃ ಆತ್ಮಜ್ಞಾನವನ್ನು ಹೊಂದಿದವ ಅಂತ. ಪಂಡ ಅಂದ್ರೆ ಆತ್ಮಜ್ಞಾನ, ಪಂಡಿತ ಅಂತಂದ್ರೆ ಆತ್ಮಜ್ಞಾನವನ್ನು ಹೊಂದಿದವ ಅಂತ. ಆದರೆ ಇವತ್ತು ಮೇಧಾವಿಯಲ್ಲಿ ಅಥವಾ ಗ್ರಂಥಧಾರಿಯಲ್ಲಿ ಪ್ರಸಿದ್ಧವಾಗಿ ಇದೆ. ಪಂಡಿತ ಅಂದ್ರೆ ಏನು? ಗ್ರಂಥವನ್ನ ಹೊತ್ತವ. ಆದರೆ ಜ್ಞಾನಿ ಅನ್ನೋದು ಅದಕ್ಕಿಂತ ಆಚೆ ಇರುವಂಥದ್ದು. ಗ್ರಂಥದ ಇತಿಮಿತಿಗಳನ್ನು ದಾಟಿ ಗ್ರಂಥದಿಂದ ಸೂಚಿತವಾದ ಸಂಗತಿಯನ್ನು ಪಡೆಯುವವ ಜ್ಞಾನಿ. ಗೀತೆಯಲ್ಲಿ ಪಂಡಿತ ಅಂತ ಏನು ಬರುತ್ತೆ, ಜ್ಞಾನಿ ಅಂತ ಏನು ಬರುತ್ತೆ, ಅದಕ್ಕೆ ಈ ಅರ್ಥ ಇದೆ. ನಾ ಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ತತಃ ಉಭಯೋರಪಿ ದೃಷ್ಟೋಂತಹ ಅನಯೋ ತತ್ವದರ್ಶಿಭಿ. ತತ್ವದರ್ಶಿಯನ್ನ ಜ್ಞಾನಿ, ತತ್ವವನ್ನ ಕಂಡವ. ಯಾವುದರಿಂದ ಕಾಣಬೇಕು? ಒಳಗಿನ ಅರಿವಿನಿಂದ ಕಾಣಬೇಕು. ಆ ಜ್ಞಾನಿಯಾಗಬೇಕು ಗ್ರಂಥವನ್ನು ಧಾರಣೆ ಮಾಡಿ. ಏನು ಗ್ರಂಥ ಧಾರಣೆ ಅನ್ನೋದು? ಸುಲಭ, ಮೇಧೆ ಇದ್ರೆ ಆಯ್ತು. ಮೇಧ ಅಂದ್ರೆ ನೆನಪಿನ ಶಕ್ತಿ, ಮೇಧಾವಿ ಅಂದ್ರೆ ನೆನಪಿನ ಶಕ್ತಿಯನ್ನು ಹೊಂದಿರುವವ. ಆಮೇಲೆ ಮೇಯಲು ಧಾವಿಸುವವ ಅಂತ ಅರ್ಥ ಮಾಡಬೇಡಿ. ಮೇಧಾವಿ ಅಂದ್ರೆ, ಮೇಧ ಅಂದ್ರೆ ನೆನಪಿನ ಶಕ್ತಿ. ಆ ಮೇಧಾವಿತ್ವ ಇದ್ರೆ ಸಾಕು, ಆ ಗ್ರಂಥದ ಜ್ಞಾನ ಬರುತ್ತೆ. ಆದರೆ ಧರ್ಮ ಅನ್ನೋದು ಗ್ರಂಥದ ಆಚೆಗಿದೆ. ಗ್ರಂಥದ ಮೂಲಕ ಗ್ರಂಥ ಹೇಳದ ಸಂಗತಿಗಳನ್ನೆಲ್ಲ ಗ್ರಹಿಸಬೇಕು, ಅವನು ಜ್ಞಾನಿ. ಅದಕ್ಕೆ ಗ್ರಂಥವೇ ಬೇಕು ಮತ್ತೆ ಅಲ್ವಾ? ಬೇಕೇ ಬೇಕದು. ಅದರಿಂದ
ಪುನರ್ವ್ಯವಸಿತಂ ಯೋವಾ ನೇದಂ ವಾಕ್ಯಮುಪಾಶ್ನುಯಾತ್. ಇಲ್ಲ ಅಂದ್ರೆ ಕಸ್ತೋಷಯಿತು ಮಿಚ್ಛತಿ, ಯಾರು ತಾನೇ ಬೇರೊಬ್ಬರನ್ನು ತೃಪ್ತಿಗೊಳಿಸಲು ಬಯಸುತ್ತಾನೆ? ಹೆಂಗಾಗತ್ತೆ? ದೇವತೆಗಳನ್ನಾಗಲಿ ಎದುರುಗಡೆ ಇರುವ ಜನರನ್ನಾಗಲಿ ತೃಪ್ತಿಗೊಳಿಸಬೇಕು ಅಂದರೆ ಜ್ಞಾನಿಯಾಗಿರಲೇಬೇಕು. ಜ್ಞಾನ ಇಲ್ಲದೆ ಆ ತೃಪ್ತಿ ಕೇಳುಗರಿಗೆ ಸಿಗಲ್ಲ, ಅಥವಾ ದೇವತೆಗಳಿಗೆ ಇವನ ಬಗ್ಗೆ ಪ್ರೀತಿ ಮೂಡಲ್ಲ. ಅದಕ್ಕೆ ಜ್ಞಾನ ಬೇಕು. ಪುನರ್ವ್ಯವಸಿತಂ ಯೋವಾ ನೇದಂ ವಾಕ್ಯಮುಪಾಶ್ನುಯಾತ್ ಉಗ್ರೇ ಚೈವ ಹಿ ಸೃಷ್ಟೋಸಿ ಕರ್ಮಣ ತತ್ವಮೀಕ್ಷಸೆ. ನೋಡು, ನಿನ್ನ ಬಗೆಗೆ ಮಾತಾಡ್ತಾ ಇದ್ದೇನೆ. ಉಗ್ರೇ ಚೈವ ಹಿ ಸೃಷ್ಟೋಸಿ, ನೋಡಪ್ಪ ನಿನ್ನ ಕರ್ಮವೇ ಉಗ್ರ ಕರ್ಮ. ಆಡಳಿತ ನಡೆಸಬೇಕು, ದುರ್ಜನರನ್ನು ದೂರ ಇಡಬೇಕು, ಸಜ್ಜನರನ್ನು ಮೇಲ್ಗಡೆ. ಇನ್ನೂ ಹೇಳಬೇಕು ಅಂದ್ರೆ ಅಪರಾಧಿಗಳು ಯಾರೇ ಆಗಿರಲಿ, ಮೂಲದಲ್ಲಿ ದುರ್ಜನರೋ ಸಜ್ಜನರೋ ಶಿಕ್ಷೆ ಕೊಡಬೇಕು. ಅಪರಾಧಿಗಳು ಅನಪರಾಧಿಗಳು ಯಾರೇ ಇರಲಿ, ನಿರಪರಾಧಿಗಳು ದುರ್ಜನರೋ ಸಜ್ಜನರೋ ಶಿಕ್ಷೆ ಕೊಡಬಾರದು. ಸಜ್ಜನರು ಅಪರಾಧ ಮಾಡೋಲ್ಲ ಅಂತುಂಟೆ, ಅಥವಾ ದುರ್ಜನರು ಅಪರಾಧ ಮಾಡ್ತಾನೆ ಇರ್ತಾರೆ ಅಂತಾನೂ ಇಲ್ಲ. ಅವನಿಗೆ ಕೈ ಇರಲ್ಲ ಕಾಲಿರಲ್ಲ ಅಂತ ಇಟ್ಕೊಳ್ಳಿ, ಒಬ್ಬ ದುರ್ಜನನಿಗೆ ಅವನ ಹೆಂಗ ಅಪರಾಧ ಮಾಡ್ತಾನೆ? ಮಾಡೋಲ್ಲ. ಇದೆಲ್ಲ ಸೂಕ್ಷ್ಮಗಳನ್ನು ನೋಡಿಕೊಂಡು ನಿನ್ನ ಕೆಲಸ ಅದು ಮಾಡು. ಇಲ್ಲ ಅಂದ್ರೆ ಸಂಚಿನ್ನ ಮೂಲೇನ, ನಿನ್ನ ಮೂಲ ಕರ್ತವ್ಯವನ್ನೇ ಬಿಟ್ರೆ ಯಾರನ್ನ ಸಂತೋಷಗೊಳಿಸಲಿಕ್ಕಾಗತ್ತೆ? ಅಜೋಶ್ವಕ್ಷತ್ರಮಿತ್ಯೇತತ್ ಸದೃಶಂ ಬ್ರಹ್ಮಣಾತ್ಮೃತ್ಕೃತಂ ತಸ್ಮಾನ್ನ ತೈಕ್ಷ್ಣ್ಯಾದ್ಭೂತಾನಾಂ ಯಾತ್ರಾ ಕಾಚಿತ್ ಪ್ರಸಿದ್ಧತಿ. ಕುದುರೆ ಮತ್ತೆ ಕ್ಷತ್ರಿಯ ಇಬ್ಬರು ಒಂದೇ ಗುಣಧರ್ಮದವರು, ಇಬ್ಬರು ತೀಕ್ಷ್ಣರಾಗಿರಬೇಕು. ಕುದುರೆ ನಿಂತ್ಕೊಂಡೆ ನಿದ್ರೆ ಮಾಡೋದು, ನೀವು ಕೂತ್ಕೊಂಡ್ರೆ ಮುಗೀತ್, ಆ ಕುದುರೆಯನ್ನು ತೆಗೆದು ಜಟಕ ಬಂಡಿ ಕಟ್ಟಿಬಿಡ್ಬೇಕು. ಉಪಯೋಗ ಇಲ್ಲ, ಇನ್ನು ಯುದ್ಧಕ್ಕೂ ಉಪಯೋಗ ಇಲ್ಲ, ರೇಸ್ಗೂ ಉಪಯೋಗ ಇಲ್ಲ. ಕ್ಷತ್ರಿಯರು ಅಷ್ಟೆ, ಯುದ್ಧಕ್ಕೆ ಬಳಸ್ತೇವೆ. ಇನ್ನು ಯುದ್ಧ ಮಾಡೋಲ್ಲ ಅಂದ್ರೆ ಕ್ಷತ್ರಿಯನೇ ಅಲ್ಲ. ತಸ್ಮಾನ್ ನ ತೈಕ್ಷ್ಣ್ಯಾದ್ಭೂತಾನಾಂ, ನೀವು ಹೊರಟರಾಗಿರದಿದ್ದರೆ ಜೀವನದ ಯಾತ್ರೆ ಸರಿಯಾಗಿ ನಡೆಯೋದಿಲ್ಲ. ಲೈಫ್ ಸೈಕಲ್ ಬೇರೆಯವರದೆಲ್ಲ ಏನಿದೆ ಅದು ಸರಿಯಾಗಿ ನಡೆಯುವಲ್ಲ. ಯಸ್ತ್ವ ವಧ್ಯ ವಧೇ ದೋಚಃ ಸ ವಧ್ಯಸ್ಯಾವಧೇ ಸ್ಮೃತಃ ಏಷಾ ಹೇವತು ಮರ್ಯಾದ ಯಾಮಯಂ ಪರಿವರ್ಜಯೇತ್. ಎರಡೂ ಇದೆ ಭೀಷ್ಮಾಚಾರ್ಯರು ಹೇಳೋದು. ಈಗ ಏನು ಕಾನೂನಿದೆ ಅದು ಹೆಂಗ ಗೊತ್ತಾ ಇರೋದು? ಈಗಿನ ಕಾನೂನು 10 ಜನ ಅಪರಾಧಿಗಳು ತಪ್ಪಿಸ್ಕೋಬಹುದು, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅಂತ, ಅದು ಈಗಿನ ಕಾನೂನು ತಜ್ಞರ ಮಾತು. ಆದ್ರೆ ಭೀಷ್ಮಾಚಾರ್ಯ ಹೇಳ್ತಾರೆ ಎರಡು ಅಸಂಗತ, ಅಪರಾಧಿಗೆ ಶಿಕ್ಷೆ ಆಗಲೇಬೇಕು, ನಿರಪರಾಧಿಗೆ ಶಿಕ್ಷೆ ಆಗಲೇಬಾರದು. ಅದು ಬಿಟ್ಟು ನಿರಪರಾಧಿಗಳಿಗೆ ಅಪರಾಧಿಗಳನ್ನು ಬಲಿ ಕೊಡ್ತೇವೆ ಅಥವಾ ಅಪರಾಧಿಗಳಿಗಾಗಿ ನಿರಪರಾಧಿಗಳನ್ನು ಬಲಿ ಕೊಡ್ತೇವೆ, ಎರಡು ಅಸಂಗತ. ತಸ್ಮಾತ್ ತೀಕ್ಷ್ಣ ಪ್ರಜಾರಾಜ ಸ್ವಧರ್ಮೇ ಸ್ಥಾಪಯತ್ಯುತ ಅನ್ಯೋನ್ಯಂ ಭಕ್ಷಯಂತೋ ಹಿ ಪ್ರಚರೇಯುರು ವೃಕಾ ಇವ. ಇಲ್ಲದಿದ್ದರೆ ತೋಳಗಳ ಹಾಗೆ, ತೋಳಗಳಿಗೆ ಸ್ವಜಾತಿ ಭಕ್ಷಣ ಅನ್ನೋದು ಕಾಮನ್, ವಿಶೇಷತಃ ಕಚ್ಚೆ ಕಿರುಬಗಳಿಗೆ, ತಮ್ಮನ್ನೇ ತಮ್ಮ ಜಾತಿಯವರನ್ನೇ ತಿನ್ಬಿಡ್ತವೆ. ಅದರಿಂದ ಯಸ್ಯ ದಸ್ಯು ಗಣಾರಾಷ್ಟ್ರೇ ಧ್ವಾಂಕ್ಷ ಮತ್ಸ್ಯಾಜ್ಜಲಾದಿವ ವಿಹರಂತಿ ಪರಸ್ವಾನಿ ಸವೈ ಕ್ಷತ್ರಿಯ ಪಾಂಸನಃ. ಯಾರ ರಾಷ್ಟ್ರದಲ್ಲಿ ಕಳ್ಳರು ಮೆರೀತಾರೆ ಬೇರೊಬ್ಬರ ದುಡ್ಡುಗಳನ್ನು ಕದ್ದು, ಹೇಗೆ ಮತ್ಸ್ಯಾನ್ ಜಲಾದಿವ, ಕಾಗೆ ನೀರಿನಲ್ಲಿ ಇರುವ ಮೀನನ್ನು ಎತ್ಕೊಂಡು ಹೋಗುತ್ತೆ, ಆ ಅಷ್ಟೇ ತಲಿತಾಗಿ ಇಲ್ಲಿ ಕಳ್ಳರು ನಿಮ್ಮ ದುಡ್ಡನ್ನು ಎಗರಿಸ್ತಾರೆ ಪ್ರಜೆಗಳದ್ದು. ಅಂತಹ ಕ್ಷತ್ರಿಯ, ಅಂತಹ ರಾಜ ಕ್ಷತ್ರಿಯ ಪಾಂಸನಃ, ಕ್ಷತ್ರಿಯರಲ್ಲಿ ಅತ್ಯಂತ ಅಧಮ. ಕುಲೀನಾಂ ಸಚಿವಾನ್ ಕೃತ್ವಾ ವೇದ ವಿದ್ಯಾ ಸಮನ್ವಿತಾನ್
ಪ್ರಸಾದಿ ಪೃಥಿವೀಮ್ರಾಜನ್ ಪ್ರಜಾ ಧರ್ಮೇಣ ಪಾಲಯನ್. ಅದರಿಂದ ಕುಲೀನರನ್ನ ಸಚಿವರನ್ನಾಗಿಸಿಕೋ, ವೇದ ವಿದ್ಯೆಯ ಸ್ಪರ್ಶ ಇರಬೇಕು ಅವರಿಗೆ, ಅವರ ನೆರವಿನಿಂದ ರಾಜ್ಯವನ್ನ ಆಳು. ಇಲ್ಲ ಅಂದ್ರೆ ಆ ಬೇಸಿಕ್ಕೆ ಅವರಿಗೆ ಗೊತ್ತಿರಲ್ಲ. ಅದೇ ನಾನಿವಾಗ ಹೇಳದ್ನಲ್ಲ, 10 ಅಪರಾಧಿಗಳು ತಪ್ಪಿಸಿಕೊಂಡ್ರೂ ಪರವಾಗಿಲ್ಲ, ನಿರಪರಾಧಿ ಒಬ್ಬನಿಗೆ ಶಿಕ್ಷೆ ಆಗಬಾರದು ಅಂತನ್ನುವ ಧೋರಣೆ ನಿನ್ನ ಮನಸ್ಸಿನಲ್ಲಿ ಬಂದ್ರೆ ನೀನು ಬೆಸ್ಟ್ಗೆ ಟ್ರೈಯೇ ಮಾಡಲ್ಲ. ಇವನು ಅಪರಾಧಿ ಅಲ್ವಾ ಅಂತ ಅಷ್ಟೇ ನೋಡ್ತೀಯ. ನಿರಪರಾಧಿನ ಇವನು, ಇವನಿಗೆ ಶಿಕ್ಷೆ ಆಗಬಾರದು. ಆ ತಪ್ಪಿಸಿಕೊಂಡ 10 ಅಪರಾಧಿಗಳು ಎಲ್ಲಿರ್ಬೇಕು? ನಮ್ಮ ನಡುವೆಯೇ ಇರ್ಬೇಕು. ಅವ್ರು ಏನ್ ಮಾಡ್ತಾರೆ? ಅಪರಾಧ ಚಟುವಟಿಕೆಯನ್ನು ಮುಂದುವರಿಸ್ತಾರೆ. ಅವರಿಗೆ ಈ ದೌರ್ಬಲ್ಯ ಗೊತ್ತಾಯಿತು ಅಂದ್ರೆ ಅಪರಾಧಿಗಳಾಗಿದ್ದು ಅಪರಾಧ ತೋರದಂತೆ ಮಾಡಲು ಬಹಳ ಎಚ್ಚರದಿಂದ ಇರ್ತಾರೆ. ಈ ಭಾವನೆ ಇದ್ರೆ ಅವನು ಮಾಡುವ ಕಾನೂನು ಹೇಗಿರುತ್ತೆ ಯೋಚನೆ ಮಾಡಿ. ಯಾಕೆಂದ್ರೆ ಭಾವನೆ ಯಾವುದಿರುತ್ತೆ ಅದ್ರ ಮೇಲೆ ನಿಯಮಗಳನ್ನು ರೂಪಿಸ್ತಾನೆ. ನೀವು ತಪ್ಪು ಅಂತ ಹೇಳಬೇಕಾ, ಅದಕ್ಕೆ ನಾನು ನಿಯಮಗಳನ್ನು ಮಾಡ್ಲಿಕ್ಕೆ ಬರುತ್ತೆ. ನೀವು ಏನ್ ಮಾಡಿದ್ರು ಸರಿ ಅಂತ ಹೇಳ್ಬೇಕಾ, ಅದಕ್ಕೂ ನಿಯಮಗಳನ್ನ ಕಾನೂನುಗಳನ್ನ ಮಾಡ್ಲಿಕ್ಕೆ ಬರುತ್ತೆ. ಅದಕ್ಕೆ ಒಂದೊಂದು ಕಡೆ ಕಾನೂನು ಒಂದೊಂದು ತರ ಇದೆ. ಫಿನ್ಲ್ಯಾಂಡ್ ಅಲ್ಲಿ ಮಗುವನ್ನು ನೀವು ಮಲಗಿಸ್ಕೊಂಡ್ಬಿಡಿ, ಅಪ್ಪ ಅಮ್ಮಂದಿರ ಜೊತೆಗೆ ಬಂದು ಹೇಳ್ಕೊಂಡು ಹೋಗ್ತಾರೆ ಪೊಲೀಸರು, ಅದು ಅಪರಾಧವೇ ಅಲ್ಲ ಅವ್ರ ಕಾನೂನು. ಅದಕ್ಕೆ 1000 ಕಾರಣ ಇದೆ, ಅದಕ್ಕೆ ಅವ್ರು ಯಾಕೆ ಮಾಡಿದ್ರು ಹಾಗೆ ಅಂತ ಹೇಳಿದ್ದು. ಮಕ್ಕಳು ದೂರು ಕೊಟ್ರೆ ಅಪ್ಪ ಅಮ್ಮನ ಬಗ್ಗೆ ಬಂದು ಎತ್ಕೊಂಡು ಹೋಗ್ತಾರೆ ಅಮೆರಿಕೆಯಲ್ಲಿ. ಯಾಕೆಂದ್ರೆ ಅವರ ಸಂಸ್ಕೃತಿ, ಅವರ ಜೀವನ ಶೈಲಿ ಆಗಿದೆ, ಅವರ ಉದ್ದೇಶವೇ ಬೇರೆ ಇದೆ. ಅದರಿಂದಾಗಿ ಕಾನೂನು ರೂಪುಗೊಳ್ಳೋದು ಯಾವ ಉದ್ದೇಶದಿಂದ ಯಾವ ನೀತಿಯನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಡ್ತಿ ಅಂತ ಅನ್ನೋದ್ರ ಬಗ್ಗೆ ನೀನು ಮೊದಲೇನೆ ಒಂದು ಗಾರ್ಡ್ ಇಟ್ಕೊಂಡ್ಬಿಟ್ರೆ ಮನಸ್ಸಿನಲ್ಲಿ, ಅದಕ್ಕೆ ತಕ್ಕ ಹಾಗೆ ಕಾನೂನುಗಳನ್ನು ನೀನು ರಚನೆ ಮಾಡ್ತಿ. ಅದರಿಂದ ಧರ್ಮದಿಂದ ಪಾಲನೆ ಮಾಡಬೇಕು ಅಂದ್ರೆ ನೀನು ಏನು ಮಾಡಬೇಕು ಅಂತನ್ನೋದು ಇಲ್ಲಿದೆ. ಮೂಲಭೂತವಾದ ಸರಿತಪ್ಪುಗಳನ್ನು ವಿಮರ್ಶೆ ಮಾಡುವ ಈ ಗ್ರಂಥವನ್ನ, ವೇದವನ್ನ ಯಾರು ಓದಿರ್ತಾರೆ ಅವರನ್ನ ಅಮಾತ್ಯರನ್ನಾಗಿಸು. ವಿಹೀನ ಜನ್ಮ ಕರ್ಮಾಣಂ ಯ ಪ್ರಗೃಹಾತಿ ಭೂಮಿಪಃ ಉಭಯಸ್ಯ ವಿಶೇಷಜ್ಞ ತದ್ವೈ ಕ್ಷತ್ರಂ ನಪುಂಸಕಂ. ಒಳ್ಳೆ ಕುಲದಲ್ಲಿ ಜನ್ಮ ಇಲ್ಲ, ಒಳ್ಳೆಯ ಕರ್ಮ ಇಲ್ಲ ಅಂತವನನ್ನ ಮಂತ್ರಿಯಾಗಿಸಿದರೆ ಅವನಿಗೆ ಎರಡರ ಬಗೆಗೂ ಗೊತ್ತಿರೋದಿಲ್ಲ. ಯಾಕೆಂದ್ರೆ ಪರಿಸರ ಅಂತನ್ನೋದು ಉತ್ಕಟವಾದ ಪ್ರಭಾವ ಬೀರುತ್ತೆ ಅವನು ಯಾವ ಪರಿಸರದಲ್ಲಿ ಇರ್ತಾನೆ ಅಂತ ಅನ್ನೋದು. ಅವನು ನೆನ್ಪು ತಗೊಳ್ಳೋದು, ಅವನು ಯಾರೇ ಆಗಿರಲಿ ಕೆಟ್ಟ ಪರಿಸರದಲ್ಲಿ ಬೆಳೆದ ಒಳ್ಳೆಯವನಿರಬಹುದು, ಅವನು ಏನು ಯೋಚನೆ ಮಾಡ್ತಾನೆ, ಅವನು ಯಾರಿಗೆ ಪ್ರಾಧಾನ್ಯ ಕೊಡ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆ ಪರಿಸರದಲ್ಲಿ ಬೆಳೆದ, ಒಳ್ಳೆ ತಂದೆ ತಾಯಿಗಳ ಬಳಿ ಬೆಳೆದವನನ್ನ ನೀವು ತೆಗೆದುಕೊಂಡ್ರೆ ಕಾನೂನು ಕರೆಕ್ಟ್ ಆಗಿ ಇರುತ್ತೆ. ಕೆಟ್ಟ ತಂದೆ ತಾಯಿಗಳ ಬಳಿ ಬೆಳೆದ್ರೆ ಅದೇನಾಗತ್ತೆ, ಅವನು ಉಲ್ಟಾನೆ ಮಾಡ್ತಾನೆ, ಅವನ ಯೋಚನೆಯೇ ಬೇರೆ ಆಗತ್ತೆ. ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳಿದ್ರು. ವಸ್ತುತಃ ಆ ತರದ ಕೆಲಸಗಳೆಲ್ಲ ನನಗೆ ಬರಲ್ಲ ಅಂತ ಅದರಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ಮಕ್ಕಳಿಗೆ ಅದು ಯಾವುದೋ ಒಂದು ಸ್ಲಮ್ ಏರಿಯಾದಲ್ಲಿ ಇತ್ತದು ಆ ಶಾಲೆ. ಸರಿ, ಏನು ಹೇಳೋದು, ಭಾರಿ ಕಷ್ಟ ಆಗಿಬಿಡತ್ತೆ. ತಂದೆ ತಾಯಿಗಳು ಗೌರವ ಕೊಡಬೇಕು ಅಂದೆ. ಅಲ್ಲಿದ್ದ ಮಕ್ಕಳೆಲ್ಲ ನನಗೆ ಹೊಡೆಯೋದೊಂದು ಬಾಕಿ, ಯಾಕೆಂದ್ರೆ ಅವರ ಪರಿಸರದಲ್ಲಿ ನಾವು ನಮ್ಮ ತಂದೆ ತಾಯಿಗಳನ್ನು ನೋಡಿರ್ತೇವೆ, ನಾವು ನಮ್ಮ ಗೆಳೆಯರ ತಂದೆ ತಾಯಿಗಳನ್ನು ನೋಡಿರ್ತೇವೆ, ನಾವು ಇರುವ ಪರಿಸರ ಬೇರೆ, ಅಲ್ಲಿ ಅದಿಲ್ಲ. ತಂದೆ ಎಲ್ಲಿಯೋ ಬೇಜವಾಬ್ದಾರಿಯಿಂದ ಇರ್ತಾನೆ, ಸರಿಯಾಗಿ ಪೋಷಣೆ ಮಾಡೋದಿಲ್ಲ. ತಾಯಿಯೂ ಕೂಡ ಇನ್ನೆಲ್ಲೋ ಇರ್ತಾಳೆ. ತಂದೆ ತಾಯಿಗಳನ್ನ ಗೌರವಿಸುವ ತಂದೆ ತಾಯಿಗಳು ನಮಗೆ ಟಾರ್ಚರ್ ಕೊಡ್ತಾರೆ, ಅವ್ರನ್ನ ಯಾಕೆ ಗೌರವಿಸಬೇಕು?
ಇವ್ರು ಹೇಳ್ತಾ ಇದಾರೆ ಅಂದ್ರೆ ಇವ್ರದ್ದೇನೋ ದುರುದ್ದೇಶ ಇದೆ ಅಂತ ಆ ಮಕ್ಕಳು ಅನ್ಕೋತಾರೆ, ಅಥವಾ ಇವ್ರಿಗೆ ತಲೆಗಮ ಇಲ್ಲ ಅಂತ ಅನ್ಕೊಂಡಾರು. ಅದರಿಂದಾಗಿ ವಿಹೀನ ಜನ್ಮ ಕರ್ಮಾಣಂ, ಜನ್ಮ ಹಾಗೂ ಕರ್ಮಗಳನ್ನು ಕಳೆದುಕೊಂಡವರ, ಸಂಸ್ಕಾರವಿಲ್ಲದವರನ್ನು ಮಂತ್ರಿಗಳನ್ನಾಗಿಸಿದರೆ ಅವರು ಏನು ಮಾಡಬಹುದು? ಆ ಕ್ಷತ್ರ ನಪುಂಸಕ ಆಗುತ್ತೆ. ಒಳ್ಳೆ ಸಲಹಾದಾರರಿಲ್ಲದೆ ಹೋದರೆ ನಪುಂಸಕ ಆಗುತ್ತೆ. ನೈವೋಗ್ರಂ ನೈವ ಚಾನುಗ್ರಂ ಧರ್ಮೇಣೇಹ ಪ್ರಶಸ್ಯತೆ ಉಭಯಂ ನವ್ಯತಿಕ್ರಾಮೇತ್ ಉಗ್ರೋ ಭೂತ್ವಾ ಮೃದುರ್ಭವ. ಹಾಗಾದರೆ ಧರ್ಮ ಏನು ಹೇಳುತ್ತೆ? ಕಟುವಾಗಬೇಕು ಅಂತನ್ನತ್ತ, ಮೃದುವಾಗಬೇಕು ಅಂತನ್ನತ್ತ. ಧರ್ಮ ಏನನ್ನೂ ಹೇಳೋದಿಲ್ಲ. ಆ ಕಾಲಕ್ಕೆ ನೀವು ಏನಾಗಬೇಕು ಅದು ಆಗಬೇಕು, ಅದು ನಿಮ್ಮ ಮೇಲೆ ಬಿಟ್ಟದ್ದು. ಪ್ರತಿಯೊಂದಕ್ಕೂ ಪ್ರಮಾಣ ಎಲ್ಲಿದೆ ಅಂತ ಹುಡುಕೋದಲ್ಲ. ಅದು ಮಾಡ್ಲಿಕ್ಕೆ ಪ್ರಮಾಣ ಇದೆಯಾ, ಇದು ಮಾಡ್ಲಿಕ್ಕೆ? ನೈವೋಗ್ರಂ ನೈವ ಚಾನುಗ್ರಂ ಧರ್ಮೇಣ ಇಹ ಪ್ರಶಸ್ಯತೆ. ಅದರಿಂದಾಗಿ ಉಗ್ರೋ ಭೂತ್ವ ಮೃದುರ್ಭವ, ಮೊದಲು ಉಗ್ರನಾಗು ಆಮೇಲೆ ಮೃದುವಾಗು. ಕಷ್ಟ ಕ್ಷತ್ರಿಯ ಧರ್ಮೋಯಂ ಸೌಹೃದಂ ತ್ವಯ್ಯತ್ ಸ್ಥಿತಂ ಉಗ್ರೇ ಕರ್ಮಣಿ ಸೃಷ್ಟೋತಿ ತಸ್ಮಾದ್ ರಾಜ್ಯಂ ಪ್ರಸಾದಿವೈ. ನಿನ್ನ ಮನಸ್ಸಿಗೂ ಈ ಕ್ಷತ್ರಿಯ ಧರ್ಮಕ್ಕೂ ಇದಿಷ್ಟಿರ, ಒಂದಕ್ಕೊಂದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ನಿನ್ನಲ್ಲಿ ದಯೆ ವಿಪರೀತವಾಗಿದೆ. ವಿಪರೀತ ದಯಾಮಯನಾದರೆ ಅಪರಾಧಿಗಳನ್ನೆಲ್ಲ ರಕ್ಷಣೆ ಮಾಡಿಬಿಡ್ತಾನೆ. ಅಪರಾಧಿಗಳೆಲ್ಲ ರಕ್ಷಿತರಾಗೋದ್ರೆ ನಿರಪರಾಧಿಗಳ ಗತಿ ಏನು? ಅದರಿಂದಾಗಿ ಅದು ಇರೋದಕ್ಕೂ ನೀನಿರೋದಕ್ಕೂ ಒಂದಕ್ಕೊಂದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಅರುಷ್ಟ ಕಸ್ಯ ಚಿದ್ರಾಜನ್ ಏವಮೇವ ಸಮಾಚಾರ ಅರಿಷ್ಟ ನಿಗ್ರಹೋ ನಿತ್ಯಂ ಶಿಷ್ಟಸ್ಯ ಪರಿಪಾಲನಂ. ಉಗ್ರವಾಗಿರೋದು ಯಾಕೆ? ದುಷ್ಟರನ್ನು ನಿಗ್ರಹಿಸಬೇಕು, ಸಜ್ಜನರನ್ನು ಅನುಗ್ರಹಿಸಬೇಕು. ಏವಂ ಚಕ್ರೋ ಬ್ರವೀ ಧೀಮಾನ್ ಆಪತ್ಸು ಭರತರ ಜಭಾಂ. ಅದರಿಂದ ಇಂದ್ರನ ಅಭಿಪ್ರಾಯವೂ ಇದೆ, ಆಪತ್ತಿನಲ್ಲಿಯೂ ಇದನ್ನೇ ಪಾಲಿಸಬೇಕು. ಆಪತ್ತಿನಲ್ಲಿ ಯಾವ ದಾರಿಯಲ್ಲಿ ಹೋದರೆ ಗುರಿ ತಲುಪ್ತೇನೆ ಅಂತ ನೋಡಬೇಕು. ವೃತ್ತಿಂ ಚೈವ ಮಹಾಬಾಹೋ ಯಾಮಾಭ್ಯಾಂ ನಾತಿ ಲಂಘಯೇತ್ ಪೃಚ್ಛಾಮಿ ತ್ವಾಂ ಸತಾಂ ಶ್ರೇಷ್ಠ ತನ್ಮೇ ಬ್ರೂಹಿ ಪಿತಾಮಹ. ಅದಕ್ಕೆ ಇದಿಷ್ಟಿನ ಕೇಳ್ತಾನೆ, ಆಯಿತು, ಬೈದಿದ್ದ ಅರ್ಥ ಆಯಿತು ನನಗೆ, ನನ್ನ ಪರಿಸರದ ಅನುಗುಣವಾಗಿ ನಾನು ಪ್ರಶ್ನೆ ಕೇಳಿದೆ, ನನ್ನ ಮನಸ್ಸಿಗೆ ಅದು ಒಪ್ಪಲಿಲ್ಲ, ಅದರಿಂದಾಗಿ ನೀವು ಹೇಳೋದೇ ಸುಳ್ಳೇನೋ ಅನ್ನುವ ಶಂಕೆ ನನಗೆ ಬಂತು. ಸರಿ, ಅಲ್ಲಿಂದ ದೂರ ಸರಿತೇನೆ, ನಿಮಗೆ ಪ್ರಶ್ನೆ ಕೇಳ್ತೇನೆ, ಯಾವುದನ್ನ ನಿಯಮಿತವಾಗಿ ನಾನು ಪಾಲಿಸಬೇಕು ಅದನ್ನು ಹೇಳಿ. ಬ್ರಾಹ್ಮಣಾನೇ ವಸೇವೇತ ವಿದ್ಯಾ ವೃದ್ಧಾನ್ ಸ್ತಪೋಧನಾನ್ ಶ್ರುತ ಚಾರಿತ್ರ ವೃತ್ತಾಢ್ಯಾನ್ ಪವಿತ್ರಂ ಹೇತದುತ್ತಮಂ. ವೇದವನ್ನು ತಿಳಿದವರನ್ನ, ವಿದ್ಯಾವೃದ್ಧರನ್ನ, ತಪೋವೃದ್ಧರನ್ನ, ಶಾಸ್ತ್ರ ಬಲ್ಲವರನ್ನ, ಒಳ್ಳೆಯ ಕ್ಯಾರೆಕ್ಟರ್ ಚಾರಿತ್ರ ಇರುವವರನ್ನ ಸೇವಿಸಬೇಕು, ಇದೇ ಪವಿತ್ರ. ಶುಶ್ರೂಚಾತು ಮಹಾರಾಜ ಸಾಂತ್ವಂ ವಿಪ್ರೇಚು ನಿತ್ಯದ ಕೃದ್ಧೈರ್ಹಿ ವಿಪ್ರೈ ಕರ್ಮಾಣಿ ಕೃತಾನಿ ಬಹುಧಾ ನೃಪಾ. ಜ್ಞಾನಿಗಳಲ್ಲಿ ವಿನೀತತೆ ಇರಬೇಕು. ಒಂದು ಸ್ವಲ್ಪ ಸಿಟ್ಟು ಮಾಡಿಕೊಂಡರು ಜ್ಞಾನಿಗಳು, ಸಿಟ್ಟು ಮಾಡಿಕೊಂಡ್ರೆ ಅದನ್ನು ತೀವ್ರವಾಗಿ ತೆಗೆದುಕೊಳ್ಳಬಾರದು. ಆ ಸಿಟ್ಟನ್ನು ಸ್ವಲ್ಪ ತಡೆದು ಆಮೇಲೆ ಉಳಿದದ್ದನ್ನು ಮಾಡಬೇಕು. ಯಾಕೆಂದರೆ ಸಿಟ್ಟು ಮಾಡಿಕೊಂಡವರು ಏನೇನೋ ಮಾಡಿಬಿಟ್ಟಿದ್ದಾರೆ. ತೇಷಾಂ ಪ್ರೀತ್ಯ ಯಶೋ ಮುಖ್ಯಂ ಅಪ್ರೀತ್ಯ ಪರಮಂ ಭಯಂ ಪ್ರೀತ್ಯ ಯಮೃತವದ್ವಿಪ್ರಾಹ ಕೃದ್ಧಾಶ್ಚೈವ ಯಥೋರಗಾಹ. ಅದರಿಂದ ಅವರ ಪ್ರೀತಿಯಿಂದ ಯಶಸ್ಸು, ಅಪ್ರೀತಿಯಿಂದ ಭಯ. ಪ್ರೀತಿಯಿಂದ ಅವರು ಜ್ಞಾನಿಗಳು ಮುಂದುವರೆದರೆ ಅಮೃತ,
ಮುನಿದರೆ ಹಾವಿನ ಹಾಗೆ ಅನ್ನುವಲ್ಲಿಗೆ 132ನೆಯ ಅಧ್ಯಾಯ ಮುಗಿತು. ಯುಧಿಷ್ಠಿರ ಪಿತಾಮಹ ಮಹಾಪ್ರಾಜ್ಞ ಸರ್ವಶಾಸ್ತ್ರ ವಿಚಾರದ ಶರಣಾಗತಂ ಪಾಲಯತೋ ಯೋ ಧರ್ಮಸ್ತಂ ಬ್ರವೀಹಿ ಮೇ. ಇದ್ದಕ್ಕಿದ್ದಾಗೆ ಆಪದ್ಧರ್ಮದಿಂದ ಆಚೆ ಬರ್ತಾನೆ ಯುಧಿಷ್ಠಿರ. ಆಚೆ ಬಂದು ಕೇಳ್ತಾನೆ, ಮಹಾಪ್ರಾಜ್ಞ, ಓ ಹಿರಿದಾದ ಅರಿವಿನವನೇ, ಅಜ್ಜ ಸರ್ವಶಾಸ್ತ್ರ ವಿಚಾರದ, ಎಲ್ಲ ಶಾಸ್ತ್ರಗಳಲ್ಲಿ ಜಾಣನಾದವ, ಶರಣಾಗತನಾದವನನ್ನ ಪಾಲನೆ ಮಾಡಬೇಕಾದ್ರೆ ಏನಿರಬೇಕು ಅದನ್ನ ಹೇಳು. ಮಹಾನ್ ಧರ್ಮೋ ಮಹಾರಾಜ ಶರಣಾಗತ ಪಾಲನೆ, ಶರಣಾಗತರಾದವರನ್ನ ರಕ್ಷಣೆ ಮಾಡಲಿಕ್ಕೆ ಹೊರಟ್ರೆ ಬಹಳ ಪುಣ್ಯ. ಅರ್ಹ ಪ್ರಷ್ಟುಂ ಭವಾನ್ಶ್ಚೈನಂ ಪ್ರಶ್ನಂ ಭರತ ಸತ್ತಮ. ನೀನು ಅದನ್ನು ಪ್ರಶ್ನೆ ಕೇಳಲಿಕ್ಕೆ ಅರ್ಹ, ಉತ್ತರವನ್ನು ಪಡೆಯಲಿಕ್ಕೂ ಅರ್ಹ. ನೃಗ ಪ್ರಭೃತಯೋ ರಾಜನ್ ರಾಜಾನ ಶರಣಾಗತಾನ್ ಪರಿಪಾಲ್ಯ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ. ಶಿಬಿ ಮೊದಲಾದ ದೊರೆಗಳು, ಶಿಬಿ ಪ್ರಭೃತಯ ಅಂತನೂ ಒಂದು ಪಾಠ ಇದೆ. ಶಿಬಿ ಮೊದಲಾದ ರಾಜರು ಶರಣಾಗತರನ್ನ ಪಾಲನೆ ಮಾಡಿ ಸಿದ್ಧಿಯನ್ನು ಹೊಂದಿದ್ದಾರೆ. ಶ್ರೂಯತೆ ಹಿ ಕಪೋತೇನ ಶತ್ರು ಶರಣಮಾಗತ ಪೂಜಿತಶ್ಚ ಯಥಾಸ್ವೈಶ್ಚ ಮಾಂಸೈರ್ ನಿತ್ಯಮತಂದ್ರಿತ. ಈ ಪ್ರಾಣಿಗಳಲ್ಲಿಯೂ ಕೂಡ ಒಂದು ಇನ್ಸ್ಟಿಂಕ್ಟ್ ಇರುತ್ತೆ, ಶರಣಾಗತ ಪಾಲನ ಅಂತನ್ನುವುದು. ಅದ್ರ ಬಗ್ಗೆ ಹೇಳ್ತೇನೆ ಕೇಳು ಅಂತ. ಈ ಕಥೆಯನ್ನ ನಾವು ಎಲ್ಲಿಯೂ ಕೇಳಲಿಲ್ಲ, ಆ ಕಥೆ ಇಲ್ಲಿ ಉಂಟು. ಶೃಣು ರಾಜನ್ ಕಥಾಮೇತಾಂ ಸರ್ವ ಪಾಪ ಪ್ರಮೋಚಿನೀಂ ನೃಪತೇರ್ ಮುಚಕುಂದಸ್ಯ ಕಥಿತಂ ಭಾರ್ಗವೇಣ. ಶುಕ್ರಾಚಾರ್ಯರು ಮುಚುಕುಂದ ರಾಜನಿಗೆ ಹೇಳಿದ ಕಥೆ. ಶರಣಾಗತ ಪಾಲನೆ ಪ್ರಾಣಿಗಳು ಮಾಡುತ್ತವೆ ಅಂತ. ಇಮಮರ್ಥಂ ಪುರಾಪಾರ್ಥ ಮುಚುಕುಂದೋ ನರಾಧಿಪ ಭಾರ್ಗವಂ ಪರ್ಯಪೃಚ್ಛಚ್ಚ ಪ್ರಣತ ಪುರುಷರಷಭ. ಈ ಕಥೆಯನ್ನ ಮುಚಕುಂದ ಶುಕ್ರಾಚಾರ್ಯರನ್ನ ಕೇಳಿದ, ಕೂಡಲೇ ಉತ್ತರ ಕೊಡಲಿಲ್ಲ ಅವರು. ಅವನು ಸೇವೆ ಮಾಡಿದ, ಅವರನ್ನ ಸೇವೆ ಮಾಡಿದಾಗ ಅವರು ಹೇಳಿದರು, ಈ ಕಥೆಯಲ್ಲಿ ಬರುವ ಪಾರಿವಾಳ ಒಳ್ಳೆ ಸಿದ್ಧಿಯನ್ನು ಪಡೆದ ಪಾರಿವಾಳ ಅದು, ಅದನ್ನು ಹೇಳ್ತಾ ಇದ್ದಾರೆ. ಉಶನ ಧರ್ಮ ನಿಶ್ಚಯ ಸಂಯುಕ್ತಾಂ ಕಾಮಾರ್ಥ ಸಹಿತಾಂ ಕಥಾಂ ಶೃಣುಷ್ವಾವಹಿತೋ ರಾಜನ್ ಗದತೋ ಮೇ ಮಹಾಭುಜ. ಧರ್ಮ ಅರ್ಥ ಕಾಮ, ಈ ಮೂರು ಭಾರತೀಯ ಜೀವನದ ಸೂತ್ರ, ಇದನ್ನ ಬಿಟ್ಟು ಭಾರತೀಯ ಚಿಂತನೆ ಇಲ್ಲ. ಈ ಧರ್ಮಾರ್ಥ ಕಾಮಗಳ ಬಗೆಗೆ ಈ ತ್ರಿಪುಟಿಯ ಅರಿವೇ ಇಲ್ಲದೆ ಹೋದರೆ ಅವನಿಗೆ ವೇದಾಂತವೂ ಅರ್ಥ ಆಗಿಲ್ಲ, ಪುರಾಣದ ಕಥೆಗಳೂ ಅರ್ಥ ಆಗಿಲ್ಲ ಅಂತ ಅರ್ಥ. ಯಾರಾದರೂ ಧರ್ಮದ ಬಗ್ಗೆ, ಅರ್ಥದ ಮತ್ತು ಕಾಮದ ಬ್ಯಾಲೆನ್ಸಿನ ಬಗ್ಗೆ ಹೇಳಲಿಲ್ಲ ಅಂದರೆ, ಪುರಾಣಗಳಲ್ಲಿ ಯಾವತ್ತಾರೊಂದು ದಿವಸ ಬರಲಿಲ್ಲ ಅಂದರೆ ಅವ್ರಿಗೆ ಪುರಾಣ ಅರ್ಥ ಆಗಿಲ್ಲ ಅಂತ ಅರ್ಥ. ಯಾಕೆಂದ್ರೆ ಅಷ್ಟು ಬಂದಿದೆ, ನೀವು ಎಷ್ಟು ಕೇಳ್ತಾ ಇದ್ದೀರಾ, ಅಷ್ಟು ಬಂದಿದೆ. ಆ ಕಥೆ ಇದೆ ನೋಡಿ, ಕಶ್ಚಿತ್ ಕ್ಷುದ್ರ ಸಮಾಚಾರ ಪೃಥಿವ್ಯಾಂ ಕಾಲ ಸನ್ನಿಭ. ಒಬ್ಬ ಅತ್ಯಂತ ಕೆಟ್ಟ ರೂಪದ ವ್ಯಕ್ತಿ ಇದ್ದ, ಕೆಟ್ಟ ನಡೆಯ, ನೋಡಲಿಕ್ಕೆ ಅತ್ಯಂತ ಕೆಡುಕಾದ ಅಪಿಯರೆನ್ಸ್ ಅನ್ನ ಹೊಂದಿದ್ದ. ಅವನು ಶಕುನಿ ಲುಬ್ಧಕ, ಹಕ್ಕಿಗಳನ್ನು ಬೇಟೆ ಆಡುವವನು. ಅವನು ಅಕ್ಕಿ ರೊಟ್ಟಿ ತಿನ್ನವನಲ್ಲ, ಹಕ್ಕಿ ರೊಟ್ಟಿ ತಿನ್ನವನು. ಕಾಕೋಲೈವ ಕೃಷ್ಣಾಂಗ ರೂಕ್ಷ ಪಾಪ ಸಮಾಹಿತ ಯವ ಮಧ್ಯ ಕೃಷಗ್ರೀವ ಹ್ರಸ್ವ ಪಾದೋ ಮಹಾಹನು.
ಆ ಬೇಡನ ಆಕಾರ ಹೇಗಿರುತ್ತೆ, ಅಲ್ಲಿ ಇದ್ದವನು ಬಹಳ ಎತ್ತರವಾಗೇನು ಇರಲ್ಲ, ಕಾಕೋಲ ಇವ ಕೃಷ್ಣಾಂಗ ಕಪ್ಪಿಗಿದ್ದಂತೆ, ರೂಕ್ಷ ವರಟ ಪಾಪ ಸಮಾಹಿತ, ಪಾಪ ಮಾಡೋದ್ರಲ್ಲಿ ಬಹಳ ಇಷ್ಟ ಅವನಿಗೆ, ಯವ ಮಧ್ಯ ಬಡವಾದ ನಡುವಿನವ, ಅವನು ಬೇಡನಾದ್ದರಿಂದ ಹಕ್ಕಿಗಳನ್ನು ಹಿಡಿಬೇಕಾದ್ರೆ ಎಲ್ಲಿ ಹಾರ್ತಾ ಇರ್ತಾನೆ, ಸರಸರಣೆ ಮರಗಳನ್ನು ಏರ್ತಾ ಇರ್ತಾನೆ, ಹೀಗೆ ಮಾಡಿದವನಿಗೆ ಫ್ಯಾಟ್ ಎಲ್ಲಿಂದ ಬರಬೇಕು. ಯವ ಮಧ್ಯ ಕೃಷಗ್ರೀವ ತೆಳುವಾದ ಕತ್ತು, ಹ್ರಸ್ವಪಾದೋ ಮಹಾಹನು, ಮೇಲ್ಗಡೆಯೇ ಓಡಾಡಿ ಅವನ ಪಾದ ಹ್ರಸ್ವ ಆಗಿತ್ತು, ಮಹಾಹನು ಹಕ್ಕಿಗಳಂತೆ ಕೂಗಿ 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 ಕೆನ್ನೆ ಮೊದಲಾದವುಗಳೆಲ್ಲ ಉಬ್ಬಿಕೊಂಡಿದ್ದು, ಈ ತರಹದ ಒಂದು ಪ್ರಾಣಿ. ನೈವ ತಸ್ಯ ಸಹೃತ್ ಕಶ್ಚಿತ್ ನ ಸಂಬಂಧಿ ನ ಬಾಂಧವಾ, ಬಾಂಧವೈ ಸಂಪರಿತ್ಯಕ್ತ ತೇನ ರೌದ್ರೇಣ ಕರ್ಮಣ, ಅವನಿಗೆ ಒಬ್ಬನು ಗೆಳೆಯ ಇರಲಿಲ್ಲ, ಸಂಬಂಧಿಕರಿರಲಿಲ್ಲ, ಬಾಂಧವರಿರಲಿಲ್ಲ. ಯಾಕೆ ಅಂದ್ರೆ ಈ ಹಕ್ಕಿಗಳನ್ನ ಹಿಡಿದು ಹಿಡಿದು ತಿಂತ ಇದ್ದಾನೆ ಅಂತ. ಹೀಗಿದ್ದ ಸ ವೈಕ್ಷಾರ ಕಮಾದಾಯ ವನೆ ಹತ್ವಾತ ಪಕ್ಷಿಣ ಚಕಾರ ವಿಕ್ರಯಂ ತೇಷಾಂ ಪತಂಗಾನಾಂ ನರಾಧಿಪ. ಅವನು ಕ್ಷಾರಕ, ಕ್ಷಾರಕ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಒಂದು ಕ್ಷಾರಕ ಅಂತಂದ್ರೆ ವಿಷ ಹಾಕುವುದು ಅಂತ, ಇಲ್ಲವೇ ಅತ್ಯಂತ ಖಾರವಾದ ಪದಾರ್ಥವನ್ನ ಹಾಕುವುದು. ಈ ಗಿಳಿ ಮೊದಲಾದವುಗಳಿಗೆಲ್ಲ ಹಾಕಿಬಿಟ್ರೆ ಮೆಣಸನ್ನ ಸತ್ತೇ ಹೋಗ್ತವೆ. ಪಕ್ಷಿಗಳಿಗೆ ಖಾರ ಆಗಲ್ಲ ಅಂತ ಕೇಳಿದ್ದೇನೆ, ನೋಡಿಲ್ಲ. ಅದು ಕ್ಷಾರಕ ಅಂತ ಒಂದು ಖಾರ. ಇನ್ನು ಕ್ಷಾರಕ ಅಂತಂದ್ರೆ ಬೇರೆ ಬೇರೆ ಚೂರಿ ಮೊದಲಾದವುಗಳನ್ನು ಕ್ಷಾರಕ ಅಂತ ಹೇಳುತ್ತಾರೆ. ಆ ಕ್ಷಾರಕವನ್ನು ಇಟ್ಟುಕೊಂಡು ಕಾಡಿನಲ್ಲಿ ಹಕ್ಕಿಗಳನ್ನು ಕೊಂದು ಅದನ್ನ ಪಟ್ಟಣದಲ್ಲಿ ತಂದು ಮಾರ್ತಾ ಇದ್ದ, ಆ ತರಹದ ಒಂದು ಕ್ಯಾರೆಕ್ಟರ್ ಅವನು. ಏವಂತು ವರ್ತಮಾನಸ್ಯ ತಸ್ಯ ವೃತ್ತಿಂ ದುರಾತ್ಮನಃ ಅಗಮತ್ ಸುಮಹಾನ್ ಕಾಲೋ ನೈಷ ಧರ್ಮಮ ಬುದ್ಧತಾ. ಹೀಗೇ ಇದ್ದ, ಕಾಲ ಕಳೆಯಿತು ಕಳೆಯಿತು ಕಳೆಯಿತು, ಅವನಿಗೆ ಧರ್ಮ ಯಾವುದು ಅಂತಲೇ ಗೊತ್ತಿರಲಿಲ್ಲ. ತಸ್ಯ ಭಾರ್ಯಾ ಸಹಾಯಸ್ಯ ರಮಮಾಣಸ್ಯ ಶಾಶ್ವತಂ ದೈವಯೋಗೇ ವಿಮೂಢಸ್ಯ ನಾನ್ಯಾ ವೃತ್ತಿರ ರೋಚತಾ. ಹೆಂಡತಿ ಒಬ್ಬಳು ಇದ್ಲು, ಅವಳ ಜೊತೆಗೆ ಸುಖವಾಗೇನೋ ಇದ್ದ, ವಿಮೂಢಸ್ಯ, ಆದರೆ ಅವನಿಗೇನು ಗೊತ್ತಿಲ್ಲ. ಅವನು ಗೊತ್ತಿರೋದೇ ಇದೊಂದು ಪ್ರೊಫೆಷನ್, ಇದೊಂದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ನಾನ್ಯಾ ವೃತ್ತಿರ ರೋಚತ ತತ ಕದಾಚಿತ್ ತಸ್ಯಾಥ ವನಸ್ಥಸ್ಯ ಸಮುದ್ಗತ ಪಾತಯನ್ನಿವ ವೃಕ್ಷಾನ್ಸ್ತಾನ್ ಸುಮಹಾನ್ ವಾತ ಸಂಭ್ರಮ. ಒಂದು ಕಾಲ ಬಂತು, ಯಾರಿಗೆ ಕಷ್ಟ ಬರಲ್ಲ, ಬಂದೇ ಬರುತ್ತೆ ಭೀಕರವಾದ ಕಾಲ. ಎಂತಹ ಗಾಳಿ ಬಂತು ಅಂದ್ರೆ ಯಾವ ಮರಗಳ ಕೆಳಗಡೆಯೂ ನಿಲ್ಲುವ ಹಾಗಿಲ್ಲ, ಯಾವಾಗ ಗಾಳಿ ಬಂದಾಗ ಮರ ಬೀಳುತ್ತೋ ಗೊತ್ತಿಲ್ಲ. ಆದರೆ ಅವನು ಇದ್ದದ್ದೇ ಮರಗಳು ಒತ್ತಾದ ಪ್ರದೇಶದಲ್ಲಿ, ಯಾಕೆಂದ್ರೆ ಹಕ್ಕಿ ಹಿಡಿಬೇಕು ಅಂದ್ರೆ ಮರದ ಹತ್ರನೇ ಇರಬೇಕು ಅವನು. ಆ ತರಹ ಮೇಘ ತಂಕುಲಮಾಕಾಶಂ ವಿದ್ಯುನ್ಮಂಡಲ ಮಂಡಿತಂ ಸಂಚನ್ನಂತು ಮುಹೂರ್ತೇನ ನೌ ಸಾರ್ಥೇನೇ ವಸಾಗರ. ಕಡಲು ಕಡಲಿನಲ್ಲಿ ಓಡಾಡುವಾಗ ಹಡಗು ಆಪತ್ತಿಗೆ ಸಿಲುಕಿದರೆ ಹೇಗೆ, ಹಾಗೆ ಅವನು ಕಂಗೆಟ್ಟ. ವಾರಿಧಾರಾ ಸಹಸ್ರೈಶ್ಚ ಸಂಪ್ರಹೃಷ್ಟಶತಕ್ರತು ಕ್ಷಣೇನ ಪೂರಯಾಮಾಸ ಸಲಿಲೇನ ವಸುಂಧರಾಂ. ಅವನಿದ್ದದ್ದು ಜೌಗು ಪ್ರದೇಶ, ಸ್ವಲ್ಪ ತಗ್ಗು ಪ್ರದೇಶವೂ ಕೂಡ. ತಗ್ಗು ಪ್ರದೇಶ ಸಾಮಾನ್ಯವಾಗಿ ತೇವವಾಗಿ ಇರುತ್ತೆ,
ಘೋರ್ ಅಂತ ನೀರು ಸುರಿತಾ ಇದೆ ಅಲ್ಲಿ ಕೆಳಗಡೆ, ತುಂಬಿಬಿಟ್ಟಿದೆ. ಇವನಿದ್ದ ಜಾಗ, ಇವನು ಕೆಳಗಡೆ ಇದ್ದ, ನಮ್ಮ ಚನ್ನಮ್ಮನ ಕೆರೆ ಅಚ್ಚುಕಟ್ಟಿಲ್ವೇ ಹಾಗೆ ನೀರು ಸುರಿತಾನೇ ಇದೆ. ತಥೋ ಧಾರಾ ಕುಲೇ ಲೋಕೆ ಸೋಭವನ್ ನಷ್ಟಚೇತನ ಶೀತಾರ್ಥಸ್ತತ್ವನಂ ತರವಂ ವ್ಯಾಕುಲೇನಾಂತರಾತ್ಮನ. ಈಗ ಮಳೆ ನಿಲ್ಲಬಹುದು, ಆಗ ಮಳೆ ನಿಲ್ಲಬಹುದು ಅಂತ ನೋಡ್ತಾ ಇದ್ದಾನೆ, ನಿಂತೇ ಇಲ್ಲ. ಶೀತಾರ್ಥಸ್ತತ್ವನಂ ತರವಂ, ಶೀತ ಅವನಿಗೆ ಥಂಡಿ ಹಿಡಿಯಿತು. ಆ ಇಡೀ ಕಾಡು ಥಂಡಿಯಿಂದ ಗಡಗಡ ನಡುಕ್ತಾ ಇದ್ದಾನೆ. ನೈವ ನಿಮ್ನಂ ಸ್ಥಲಂ ವಾಪಿ ಸೋವಿಂದತ ವಿಹಂಗ. ನಿಮ್ನಂ ಸ್ಥಳಂ, ಅವನಿಗೆ ಮಳೆ ಹೇಗೆ ಬರ್ತಾ ಇತ್ತು ಅಂದರೆ ಕೆಳಗಿನಿಂದ ಮೇಲ್ಗಡೆ ಹೋಗ್ತಾ ಇರಬೇಕಾದ್ರೂ ಅಲ್ಲೇ ನೀರು ಬಂದ್ಬಿಡ್ತು. ಆ ತರಹ ಎಲ್ಲೆಲ್ಲೂ ನೀರು. ಪೂರಿತೌ ಹಿ ಜಲೌಘೇನ ಮಾರ್ಗಸ್ಥಸ್ಯ ವನಸ್ಯ ವೈ. ಕಡೆಗೆ ಎಲ್ಲ ಕಡೆ ನೀರು, ಥಂಡಿಯಿಂದ ನಡುಕ್ತಾ ನಿಂತಿದ್ದಾನೆ. ಈ ತರಹದ ಭೀಕರ ಪರಿಸ್ಥಿತಿ. ಪಕ್ಷಿಣೋ ವರ್ಷವೇಗೇನ ಶಾಖಾಲೀನಾಸ್ತು ಪಾದಪಾನ್ ಮೃಗಸಿಂಹವರಾಹಾನಶ್ಚ ಯೇ ಚಾನ್ಯೇ ತತ್ರವರ್ತಿನಃ. ಮಳೆ ಬರ್ತಾ ಇದೆ ಎನ್ನುವ ಸೂಚನೆ ಗೊತ್ತಾದ ಕೂಡಲೇ ಹುಲಿ, ಸಿಂಹ ಮೊದಲಾದವುಗಳೆಲ್ಲ ತಮ್ಮ ತಮ್ಮ ಗೂಡುಗಳಲ್ಲಿ ಹೋಗಿ ಅವಿಸಿಕೊಂಡಿವೆ. ಏನಂದ್ರೆ ಏನೂ ಇಲ್ಲ. ಪಕ್ಷಿಣೋ ವರ್ಷ ವೇಗೇನ, ಆ ಥಂಡಿಯನ್ನು ತಡೆಯಲಾರದೆ ಮರದ ಪಟರೆಯೊಳಗಡೆ ಹಕ್ಕಿಗಳಿವೆ. ಇಡೀ ಮಳೆ ಸುರಿತಾನೇ ಇದೆ. ಮಹತಾ ವಾತವರ್ಷೇಣ ತ್ರಾಸಿತಾಸ್ತೇವ ನೌಕಸಹ. ಭೀಕರವಾದ ಮಳೆ, ಎಲ್ಲವೂ ಸಂಕಟಗೊಂಡಿವೆ, ಭಯ ಆಗ್ತಾ ಇದೆ ಹಕ್ಕಿಗಳಿಗೆ. ಕ್ಷುಧಾರ್ಥಾಶ್ಚ, ಹಸಿವೆ ಆಗಿದೆ. ಎರಡು ಸತು ಶೀತ ಹತೈರ್ಗಾತ್ರೈ ಜಗಾಮೇವನ ತಸ್ಥಿವಾನ್. ಆದರೆ ಹಕ್ಕಿಗಳಿಗೆ ಗರಿಗಳುಂಟು. ಯಾಕೆ ಅಂದರೆ ಶೀತದಿಂದ ರಕ್ಷಣೆ ಆಗಲಿಕ್ಕೆ. ನೀವು ತೀರಾ ಥಂಡಿ ಪ್ರದೇಶದ ನಾಯಿಗಳನ್ನು ನೋಡಿದ್ರೆ ಜೂಲು ಇರುತ್ತೆ. ಯಾಕೆಂದರೆ ಪ್ರಕೃತಿ ಅದಕ್ಕೆ ಕೊಟ್ಟ ಬಟ್ಟೆ. ಪ್ರಕೃತಿ ಯಾವುದನ್ನೂ ವ್ಯರ್ಥವಾಗಿ ಮಾಡಿರೋದಿಲ್ಲ. ಬಯಲು ಪ್ರದೇಶದ ನಾಯಿಗಳಿಗೆ ಅಥವಾ ಬಯಲು ಪ್ರದೇಶದ ಪ್ರಾಣಿಗಳಿಗೆ ಅದು ಇರೋದಿಲ್ಲ. ಹಕ್ಕಿಗಳಿಗೆ ಆ ಪುಕ್ಕ ಇರುತ್ತೆ. ಅಂತಹ ಹಕ್ಕಿಗಳಿಗೂ ಕೂಡ ಚಳಿಯಿಂದ ಗದಗದನ್ನು ನಡುಗುವಂತಾಯ್ತು. ಸರಿ, ಭೋಂತ ಮಳೆ ಬೀಳ್ತಾ ಇದ್ರೆ ಎಲ್ಲಿಗೆ ಹಾರಿ ಹೋಗಿ ಏನು ತರೋದು? ಅದೇನು ಸ್ಟಾಕ್ ಮಾಡಿಟ್ಕೊಂಡಿರುತ್ತಾ ಮನುಷ್ಯರ ತರಹ? ಆ ಕಾಲದ್ದನ್ನ ಆ ಕಾಲಕ್ಕೆ ತಿನ್ನೋದಷ್ಟೇ. ಇವನು ಕೂಡ ಹಾಗೆ ಇದ್ದವನು, ಮೃಗಗಳ ಜೊತೆಗಿದ್ದು ಮೃಗದಂತಾಗಿದ್ದ. ಇವನಿಗೂ ಕೂಡ ಎಲ್ಲಿಯೂ ಏನೂ ಸಿಗಲಿಲ್ಲ. ಸೋ ಪಶ್ಚದ್ವನ ಷಂಡೇಸ್ಮಿನ್ ಮೇಘನೀಲಂ ವನಸ್ಪತಿಂ ಕುಸುಮಾಕಾರ ತಾರಾಢ್ಯಂ ಆಕಾಶಂ ನಿರ್ಮಲಂಚ. ಕಡೆಗೆ ಅವನು ಒಂದು ಕಡೆ ನಿಲ್ಲಲಿಕ್ಕೆ ಆಗಲಿಲ್ಲ. ಅಟ್ಲೀಸ್ಟ್ ಓಡ್ತಾ ಇದ್ರೆ ವೇಗವಾಗಿ ಮಳೆ ನನ್ನ ತಾಗೋದಿಲ್ಲ ಅಂತ ಹೇಳಿ ನತಸ್ಥಿವಾನ್ ನಡೀತಾನೇ ಇದ್ದ, ಈಚೆಯಿಂದ ಆಚೆ, ಆಚೆಯಿಂದ ಈಚೆ. ಹಾಗಾದರೂ ಮೈಯಲ್ಲಿ ಶಾಖ ಉತ್ಪತ್ತಿ ಆಗತ್ತೆ ಅಂತ ಅವನಿಗೆ. ಮೇಘೈರ್ಯುಕ್ತಂ ನಭೋ ದೃಷ್ಟ್ವಾ ಲುಬ್ಧ ಕಶ್ಚೀತ ವಿಹ್ವಲ ದಿಶೋ ವಿಲೋಕಯಾಮಾಸ ವೇಲಾಂಚ ಸುದುರಾತ್ಮವಾನ್. ಕಡೆಗೊಮ್ಮೆ ಮಳೆ ನಿಂತಿತ್ತು. ಆಕಾಶವನ್ನು ನೋಡಿದ, ಕರಿಮೋಡಗಳಿಲ್ಲ, ಬೆಳಕು ನಿಚ್ಚಳವಾಗಿದೆ, ನೀಲಿಯ ಆಕಾಶ ಕಾಣಿಸ್ತಾ ಇದೆ. ದಿಶೋ ವಿಲೋಕಯ ಮಾತಾ ನೋಡಿದ, ಎಲ್ಲಿಗೆ ಬಂದ್ಬಿಟ್ಟೆ ನಾನು ಅಂತ ಓಡ್ಕೊಂಡು ಎಲ್ಲಿಗೆ ಬಂದಿದ್ದ ಅಂದ್ರೆ, ದೂರೇ ಗ್ರಾಮ ನಿವೇಶಶ್ಚ ಪಕ್ಕದ ಹಳ್ಳಿಯಲ್ಲಿ ಇರುವ
ಜಗುಲಿಯಲ್ಲಿ ಕುಳಿತುಕೊಂಡು ಒಂದು ಸ್ವಲ್ಪ ಊಟಕ್ಕೆ ಹಾಕಿದ್ರೆ ಆಗ ಹಾಕ್ತಾ ಇದ್ರು. ಈಗ ಅದು ಆಗಲ್ಲ, ಆ ಪರಿಸ್ಥಿತಿಗೆ ಬಂದಿದ್ದೀವಿ. ಜಗುಲಿನೇ ಇರಲ್ಲ, ಜಗುಲಿಯಲ್ಲಿ ಕೂರ್ಲಿಕ್ಕೆ ಪುರುಸೊತ್ತಿರಲ್ಲ. ಆ ಜಗುಲಿಯಲ್ಲಿ ಕೂತು ಹರಟೆ ಹೊಡಿತಾ ಇದ್ದವರೆಲ್ಲ ಈ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟಿದ್ದಾರೆ. ಅದು ಯಾವ ದೊಡ್ಡ ಪ್ರಜ್ಞೆ ಬೇಕೋ ಆಂಕರ್ ಆಗಲಿಕ್ಕೆ, ನಾ ಬೇರೆ ಕಾಣೆ. ಹರಟೆ ಹೊಡಿತಾ ಇರೋದು. ಆ ಯೂಟ್ಯೂಬ್ ಅಲ್ಲಿ ಕೆಲವರು ಇರ್ತಾರೆ, ಯಾರ್ದಾರ್ದು ಆಗಿ ಹೋದ ವ್ಯಕ್ತಿಗಳ ಬಗ್ಗೆ ಹರಟೆ ಹೊಡಿತಾ ಇರ್ತಾರೆ. ಅವ್ರು ಹಿಂಗ್ ಮಾಡಿದ್ರು, ಹಾಗೆ ಮಾಡಿದ್ರು, ಒಂದು ಇವನ್ ಬಗ್ಗೆ ಹೇಳ್ಕೊತಾ ಇರ್ತಾರೆ, ನಂಗೆ ಹಿಂಗ ಅವಮಾನ ಆಯ್ತು, ಹಾಗೆ ಅವಮಾನ ಆಯ್ತು ಅಂತ. ದೂರೇ ಗ್ರಾಮ ನಿವೇಶಶ್ಚ ತಸ್ಮಾತ್ ಸ್ಥಾನಾದಿತಿ ಪ್ರಭೋ. ಹಳ್ಳಿ ದೂರ ಹೋಗಿಬಿಟ್ಟಿದೆ, ನಾನು ಎಲ್ಲೋ ಬಂದಿದ್ದೇನೆ, ಏನ್ ಮಾಡೋದು, ಈ ರಾತ್ರಿ ಇಲ್ಲೇ ಕಳಿಬೇಕು. ಯಾಕೆಂದ್ರೆ ಮಧ್ಯಾಹ್ನ ಶುರುವಾದ ಮಳೆ ಸುರಿದೇ ಇದೆ, ಎಂತ ಮಾಡೋದು. ಸೋಂಜಲಿಂ ಪ್ರಣತ ಕೃತ್ವ ವಾಕ್ಯ ಮಾಹವನಸ್ಪತಿಂ. ಹೀಗೆ ಕ್ರೂರಿಯಾದ ಅವನಿಗೂ ಕೂಡ ಒಮ್ಮೆ ಭಯ ಆಯಿತು. ಆ ಮರವನ್ನು ನೋಡಿ ಕೈ ಮುಗಿದು ಕೇಳಿದ ಅಂತೆ, ಶರಣಂ ಯಾಮಿ ಯಾನ್ಯಸ್ಮಿನ್ ದೈವತ ನೀಹ ಭಾರತ. ಈ ಮರದಲ್ಲಿರುವ ದೇವತೆಗಳನ್ನು ಮೊರೆಹೊಕ್ಕುತ್ತೇನೆ, ಈ ರಾತ್ರಿ ನನಗೇನು ಆಗದಿರಲಿ. ಸಶಿಲಾಯಾಂ ಚಿರಕೃತ್ವ ಪರ್ಣಾನ್ಯಾಸ್ತೀರ್ಯ ಭೂತಲೆ ದುಃಖೇನ ಮಹತಾವಿಷ್ಟ ತತಃಶುಶ್ವಾಪ ಪಕ್ಷಿ. ಕಲ್ಲನ್ನ ತಲೆದಿಂಬಾಗಿಸಿಕೊಂಡು, ಎಲೆಗಳನ್ನ ಹಾಸಿಕೊಂಡು, ಹಾಸಿಗೆಯಾಗಿಸಿಕೊಂಡು ಮಲಗಿದ ಅಂತೆ ಆ ಬೇಡ. ಅಲ್ಲಿಗೆ 133ನೇ ಅಧ್ಯಾಯ ಮುಗಿದಿದೆ. ಅಥ ವೃಕ್ಷಸ್ಯ ಶಾಖಾಯಾಂ ವಿಷಂಗಸ್ಥ ಸಹೃಜ್ಜನ ದೀರ್ಘಕಾಲೋಚಿತೋ ರಾಜನ್ ತತ್ರ ಚಿತ್ರತನೂರುಹ. ಅಲ್ಲಿ ಒಂದು ಹಕ್ಕಿ ಇತ್ತು, ಎಲ್ಲ ಬಂಧುಗಳೊಟ್ಟಿಗಿತ್ತು. ತಸ್ಯ ಕಾಲ್ಯಂ ಗತಾಭಾರ್ಯ ಚರಿತುಂ ನಾಭ್ಯವರ್ತತ ಪ್ರಾಪ್ತಾಂಚ ರಜನೀಂ ದೃಷ್ಟ್ವ ಸಪಕ್ಷಿ ಪರ್ಯತಪ್ಯತ. ಅದರ ಹೆಂಡತಿ ಅಂದರೆ ಪಕ್ಷಿಣಿ, ಗಂಡು ಪಕ್ಷಿ ಇದ್ದದ್ದು ಯಾಕೋ ಗೂಡಿನಲ್ಲಿಯೇ ಇತ್ತು. ಹೆಣ್ಣು ಪಕ್ಷಿ ಹೋಗಿದೆ, ಮರಳಿ ಬಂದಿಲ್ಲ. ಬೆಳಗ್ಗೆ ಹೋಗಿದೆ, ಸಂಜೆಯಾದರೂ ಮರಳುತ್ತಾ ಇಲ್ಲ. ಕಪೋತಃ ವಾತವರ್ಷಂ ಮಹಚ್ಚಾಸೀತ್ ನ ಚಾಗಚ್ಛತಿ ಮೇ ಪ್ರಿಯ ಇನ್ನು ತತ್ಕಾರಣಮ್ಯೇನ ಸಾಧ್ಯಾಪಿನ ನಿವರ್ತತೆ. ಜೋರಾದ ಗಾಳಿ ಇತ್ತು, ಜೋರಾದ ಮಳೆ ಇತ್ತು, ನನ್ನ ಹೆಂಡತಿ ಇನ್ನೂ ಬಂದಿಲ್ಲ, ಏನು ಕಾರಣವೋ ಏನೋ, ಇವತ್ತಿಗೂ ಇಂದಿಗೂ ಕಾಣಿಸ್ತಾ ಇಲ್ಲ. ಅಪಿ ಸ್ವಸ್ತಿ ಭವೇತ್ ತಸ್ಯಾಹ ಪ್ರಿಯಾಯ ಮಮ ಕಾನನೇ. ನನ್ನ ಹೆಂಡತಿ ಕಾಡಿನಲ್ಲಿ ಸುಖವಾಗಿರುವಳೋ ಇಲ್ಲವೋ. ತಯಾಹಿ ರಹಿತಂ ಹೀದಂ ಶೂನ್ಯ ಮಧ್ಯ ಗೃಹಂ ಮಮ ಯದಿ ಸಾ ರಕ್ತ ನೇತ್ರಾಂತ ಚಿತ್ರಾಂಗಿ ಮಧುರಸ್ವರ. ಇಂಪಾಗಿ ಒಲಿಯುವ ಆ ಹೆಣ್ಣು ಹಕ್ಕಿ ಅಥವಾ ಹೆಂಡತಿ ಹಕ್ಕಿ ಇಲ್ಲದಿದ್ದರೆ ಈ ಮನೆ ಶೂನ್ಯ, ಬರಿದೋ ಬರಿದು. ತಯಾಹಿ ರಹಿತಂ ಹೀದಂ ಅಜ್ಜ ನಾಭ್ಯೇತಿ ಮೇ ಕಾಂತ ನ ಕಾರ್ಯಂ ಜೀವಿತೇನ ಮೇ. ಇಂದು ಬರಲಿಲ್ಲವೆಂದರೆ ನಾನು ಪ್ರಾಣ ಕಳ್ಕೋತೇನೆ. ಪತಿ ಧರ್ಮೌ ರಥಾ ಸಾಧ್ವಿ ಪ್ರಾಣೇಭ್ಯೋಪಿ ಗರೀಯಸಿ. ಪತಿವ್ರತೆ, ನನ್ನ ಪ್ರಾಣಕ್ಕಿಂತಲೂ ಮಿಗಿಲು. ಸಾಹಿ ಶ್ರಾಂತಂ ಕ್ಷುಧಾರ್ಥಂಚ ಜಾನೀತೆ ಮಾಂ ತಪಸ್ವಿನೀ. ನಾನು ಇಷ್ಟು ಹಸಿದಿದ್ದೇನೆ, ಇಷ್ಟೊತ್ತಾದರೂ ಬಂದು ಮನೆಗೆ ಏನನ್ನಾದರೂ ತಿನಿಸಿಕೊಡಬೇಕು ಅಂತ ಅವಳಿಗೆ ಕಾಣಲಿಲ್ಲವೇ. ಅನುರಕ್ತ ಹಿತ ಚೈವ ಸ್ನಿಗ್ಧ ಚೈವ ಪತಿವ್ರತ. ನನ್ನಲ್ಲಿ ಉತ್ಕಟವಾದ ಆಸೆ ಇತ್ತು ಅವಳಿಗೆ, ನನ್ನಲ್ಲಿ ಉತ್ಕಟವಾದ ಸ್ನೇಹ ಇತ್ತು. ಭಾರ್ಯಾ ಹಿ ಪರಮೋನಾಥ ಪುರುಷ ಸ್ನೇಹ ಪಠ್ಯತೆ. ಈ ತರಹದ ಹೆಂಡತಿ ಇದ್ರೆ ಅವನು ಧನ್ಯ.
ಅಸಹಾಯಶ್ಚ ಲೋಕೇಸ್ಮಿನ್ ಲೋಕಯಾತ್ರಾ ಸಹಾಯಿನೀ. ಹೆಂಡತಿಯನ್ನು ಬಿಟ್ಟು ಬೇರೆ ಗೆಳೆಯರುಂಟೆ? ಅಥ ಮೋಹಾಭಿಭೂತಸ್ಯ ನಿತ್ಯಂ ಕೃಚ್ಛ್ರಗತಸ್ಯ ಚ ನಾಸ್ತಿ ಭಾರ್ಯಾತಮಂ ಮಿತ್ರಂ ನರಸ್ಯಾರ್ಥಸ್ಯ ಭೇಷಜಂ. ಹೆಂಡತಿ ಇಲ್ಲದೆ ಮಿತ್ರನಿಲ್ಲ, ಹೆಂಡತಿಗಿಂತ ಮಿಗಿಲಾದ ಔಷಧವಿಲ್ಲ. ನಾಸ್ತಿ ಭಾರ್ಯಾ ಸಮೋ ಬಂಧು, ಹೆಂಡತಿ ಇಲ್ಲದೆ ಬಂಧುವಿಲ್ಲ. ಧರ್ಮಶಾಸನದಲ್ಲಿ ಧರ್ಮವನ್ನು ನಡೆಸಲಿಕ್ಕೆ ಸಹಾಯ ಮಾಡುವವಳೇ ಅವಳು. ಏವಂ ವಿಲಪತಸ್ತಸ್ಯ ದ್ವಿಜಸ್ಯಾರ್ಥಸ್ಯ ವೈ ತದಾ ಗೃಹೀತ ಚಕು ನಿಘ್ನೇನ ಭಾರ್ಯಾ ಶುಶ್ರಾವ ಭಾರತೀ. ಈ ರೀತಿ ಅಳತಾ ಇರುವಾಗ ಆ ಹೆಣ್ಣು ಪಕ್ಷಿ ಎಲ್ಲಿತ್ತು? ಇವನ ಮಾತನ್ನೆಲ್ಲ ಕೇಳ್ತಾ ಇತ್ತು, ಆದರೆ ಇಲ್ಲಿ ಬರೋ ಹಾಗಿರಲಿಲ್ಲ. ಯಾಕೆ ಅಂದ್ರೆ ಬೇಡನ ಕೈನಲ್ಲಿ ಸಿಕ್ಕಿತ್ತು. ಉಳಿದದ್ದು ನಾಳೆ ಹೇಳುವ. ಕೃಷ್ಣಾರ್ಪಣಮಸ್ತು.